ನಾನು ಮೊದಲು 7 ವರ್ಷದಲ್ಲಿ ಬಣ್ಣ ಹಚ್ಚಿದ್ದೀನಿ ನಾನು 3ನೇ ಕ್ಲಾಸ್ ಪಾಸ್ ಆಗಿದ್ದೀನಿ 4ನೇ ಕ್ಲಾಸ್ ಸ್ಕೂಲ್ ಹೋಗಿಲ್ಲ ವಾಪಸ್ ನಾ ಬರೋಷ್ಟೊತ್ತಿಗೆ ಅವರು ಕ್ಯಾಸೆಟ್ಗಳನ್ನ ರಿಲೀಸ್ ಮಾಡಿದರು ನಾನು ಹೊರಗಡೆ ಅಡ್ಡೋದು ಕಷ್ಟ ಆಗ್ಬಿಡ್ತು ಅಷ್ಟು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಗೋವಾ 4 ರಾಜ್ಯಗಳಲ್ಲಿ ಎಲ್ಲಿ ಕೂತರು ಎಲ್ಲಿ ನಿಂತರು ಎಲ್ಲಿ ನಿಂತರು ಬರೀ ಆ ಕಲಿಯುಗದ ಕುಡುಕ ನಾಟಕದ ಶಬ್ದಗಳೇ ಕಿವಿ ಕೇಳ್ತಿತ್ತು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನೋಡಿಬಿಟ್ರೆ ಆಗದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ಮೂಲ ರಾಜೇಶ್ ಸಾಬ್ ಮಕ್ತುಮ್ ಸಾಬ್ ಸರ್ನೇಮ್ ಹೆಂಕಂಚಿ ಅಂತ ಬಟ್ ನಾವು ಹುಟ್ಟಿ ಬೆಳೆದದ್ದೆಲ್ಲ ತಾಳಿಕೋಟಿಯಲ್ಲಿ ಆಗಿದ್ರಿಂದ ಆ ಊರಿನ ಹೆಸರು ನಮ್ಮ ಜೊತೆಗೆ ಬಂತು ಹಾಗಾಗಿ ರಾಜು ಅನ್ನುವಂತ ಹೆಸರು ರಂಗಭೂಮಿಗೆ ಬಂದ ಮೇಲೆ ಎಲ್ಲರೂ ಪೂರ್ತಿ ಹೆಸರು ಕರೀತಿರಲಿಲ್ಲ ರಾಜೇಶ್ ಸಾಬ್ ಮಕ್ತುಮ್ ಸಾಬ್ ವೆಂಕಂಚಿ ನಮ್ಮ ಪೂರ್ತಿ ಹೆಸರು ಆದ್ರೆ ಜನ ಎಲ್ಲ ಶಾರ್ಟ್ಕಟ್ಟಲ್ಲಿ ರಾಜು 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 ಅನ್ನಕ್ಕೆ ಸ್ಟಾರ್ಟ್ ಮಾಡಿದರು ಆ ಸರ್ನೇಮ್ ನಮ್ಮದು ವೆಂಕಂಚಿ ಅನ್ನೋದನ್ನು ಬದಿಗಿಟ್ಟು ಊರ ಹೆಸರನ್ನು ಕಂಟಿನ್ಯೂ ಮಾಡಿ ರಾಜು ತಾಳಿಕೋಟಿ ಅನ್ನೋ ಹೆಸರನ್ನು ಪ್ರಸಿದ್ಧಿ ಆಯಿತು ಊರ ಹೆಸರು ಕೂಡ ಪ್ರಸಿದ್ಧಿ ಆಯಿತು ನಮ್ಮ ತಂದೆ ತಾಯಿ ಕೂಡ ಕಲಾವಿದರು ಅವರು ಕೂಡ ರಂಗಭೂಮಿ ಕಲಾವಿದರು ಮತ್ತೆ ರಂಗಭೂಮಿ ಮಾಲೀಕತ್ವವನ್ನು ವಹಿಸಿಕೊಂಡು ಶ್ರೀ ಗುರು ಖಾಸ್ಕತೇಶ್ವರ ನಾಟ್ಯ ಸಂಘ ತಾಳಿಕೋಟಿ ಅನ್ನುವಂಥ ಒಂದು ಸಂಸ್ಥೆನ ಮುನ್ನಡೆಸ್ಕೊಂಡು ಬರ್ತಾಯಿದ್ರು ಹಾಗಾಗಿ ನಮ್ಮ ಶಿಕ್ಷಣ ನಿಲ್ಲಬಾರದು ಅಂಥೇಳಿ ತಾಳಿಕೋಟೆಯ ಗುರು ಖಾಸ್ಕತೇಶ್ವರ ಮಠದಲ್ಲಿ ನನ್ನನ್ನು ಕಲಿಯೋದಕ್ಕಂತ ಬಿಟ್ಟಿದ್ರು 1ನೇ ಕ್ಲಾಸ್ದಿಂದ 4ನೇ ಕ್ಲಾಸ್ವರೆಗೂ ನಾನು ತಾಳಿಕೋಟೆಯ ವಿರಕ್ತ ಮಠ ಶ್ರೀ ಗುರು ಖಾಸ್ಕತೇಶ್ವರ ಮಠದಲ್ಲಿ ವರ್ಷಕ್ಕೆ ಅರ್ಧ ಚೀಲ ಜೋಳ 75 ರೂಪಾಯಿ ಕೊಡ್ತಿದ್ರು ಆ ಶಿಕ್ಷಣ ಪಡೆಯೋದಕ್ಕೆ ನಮ್ಮ ತಂದೆ ತಾಯಿಯವರಿಗೂ ನಾನು ಮಠದಲ್ಲಿ ಇದ್ದು ಓದ್ತಾಯಿದ್ದೆ ಜಾತಿಯಿಂದ ಮುಸ್ಲಿಮ್ನಾದರೂ ಕೂಡ ಮಠದಲ್ಲಿ ಇರಬೇಕಾದ ಇರುವಿಕೆ ಹೆಂಗಿತ್ತು ಅಂದರೆ ವಿಭೂತಿಯನ್ನು ಹಚ್ಕೊಂಡು ವಚನ ಅಂದು ಊಟ ಮಾಡಬೇಕಿತ್ತು ಮತ್ತು ಹೆಂಗಿತ್ತಪ್ಪ ಅಂತಂದರೆ ಅಲ್ಲಿ ಪರಿಸ್ಥಿತಿ ಒಬ್ಬ ಅಂಧ ವಿದ್ಯಾರ್ಥಿ ನಮ್ಮ ಜೊತೆಗೆ ಸಂಗೀತ ಸ್ಕೂಲದು ಎಸ್ ಒಟಾರ್ ಸರ್ ಅಂತ ನಡೆಸ್ಕೊಂಡು ಬರ್ತಿದ್ರು ಸಾಲಿಮಠ ಗವಾಯಿಗಳಂತ ಅವ್ರ ಗುರುಗಳು ಎಸ್ ಒಟಾರ್ ಅನ್ನೋರು ಅವರು ನನ್ನ ಮಾವಂದ್ರೆ ಆಗಬೇಕು ಹಾಗಾಗಿ ಅಲ್ಲಿ ಮಠದಲ್ಲೊಂದು ಪದ್ಧತಿ ಅಂಧ ವಿದ್ಯಾರ್ಥಿನ ಕಣ್ಣಿದ್ದವನು ಕರ್ಕೊಂಡು ಹೋಗಿ ನಿತ್ಯಕರ್ಮಾದಿಗಳನ್ನೆಲ್ಲ ಮುಗಿಸ್ಕೊಂಡು ಬರಬೇಕಾಗಿತ್ತು ಸ್ನಾನ ಕರ್ಕೊಂಡು ಹೋಗಬೇಕು ಅವ್ನು ನಿತ್ಯಕರ್ಮಾದಿಗಳೆಲ್ಲ ಮಾಡಿ ಮುಗಿಸಿ ಬಟ್ಟೆ ಸ್ನಾನ ತೊಳ್ಕೊಂಡು ಮಠಕ್ಕೆ ಬಂದಮೇಲೆ ವಿಭೂತಿ ಹಚ್ಕೊಂಡು ವಚನ ಅಂದು ಊಟ ಮಾಡುವಂಥ ಒಂದು ಪದ್ಧತಿ ಈಗಲೂ ಕೂಡ ನಮ್ಮಲ್ಲಿ ನಾನು ಯಾರಾದರೂ ನನ್ನ ಸ್ನೇಹಿತರು ಹಿಂದೂ ಮನೆಗೆ ಹೋದರೆ ಲಿಂಗಾಯತ ಮನೆಗೆ ಹೋದರೆ ವಿಭೂತಿ ಧಾರಣೆ ಮಾಡ್ತೀನಿ ಬಟ್ ನನಗೇನು ಪ್ರಶ್ನೆ ಇಲ್ಲ ನಾ 3ನೇ ಕ್ಲಾಸ್ ಪಾಸ್ ಆಗಿದ್ದೀನಿ 4ನೇ ಕ್ಲಾಸ್ ಸ್ಕೂಲ್ ಹೋಗಿಲ್ಲ ಮುಂದೆ ಅಚಾನಕ್ಕಾಗಿ ತಂದೆ ತಾಯಿ ತೀರ್ಕೊಂಡ್ಮೇಲೆ ನಮ್ಮ ಅಣ್ಣವರು ಆ ಸಂಸ್ಥೆನ ಮುನ್ನಡೆಸ್ಕೊಂಡು ಹೋಗ್ತಿದ್ರು ನನಗಿಂತ ದೊಡ್ಡವರು ಒಬ್ಬರಿದ್ದರು ಹಾಂ ನಾಟಕ ಸಂಸ್ಥೆನ ಅವರು ತೀರ್ಕೊಂಡು ಹೋದರು ಆಮೇಲೆ ನಾನು ಅನಿವಾರ್ಯ ಒಂದು ಮಠಕ್ಕೆ ದುಡ್ಡು ಕೊಡೋರು ಫೀಸ್ ಕಟ್ಟೋರು ಯಾರೂ ಇರಲಿಲ್ಲ ಹಾಗಾಗಿ ಅನಿವಾರ್ಯ ನಮ್ಮ ಮನೆಯಲ್ಲಿ ನಾನೇ ಕೊನೆ ಮಗ ಹಾಗಾಗಿರೋದ್ರಿಂದ ನನ್ನ ಬದುಕನ್ನು ನಾನು ಕಟ್ಕೊಳ್ಳೋ ಪ್ರಯತ್ನ ಮಾಡಬೇಕಾಯಿತು ಮೊದಲು ಸ್ವಲ್ಪ ದಿವಸ ಹೋಟ್ಲಲ್ಲಿ ಕೆಲಸ ಮಾಡಿದೆ ಆಮೇಲೆ ಲಾರಿ ಕ್ಲೀನರ್ ಕೆಲಸ ಮಾಡಿದೆ ಅದಾದಮೇಲೆ ಮತ್ತೆ ರಂಗಭೂಮಿ ನನ್ನನ್ನು ಸೆಳೆಯಿತು ಇಲ್ಲ ನನ್ನ ತಂದೆ ತಾಯಿ ಕಲಾವಿದರು ನಾವು ಈ ಕೆಲಸ ಮಾಡಬಾರ್ದು ಕಲೆನ ನಂಬಿ ಬದುಕು ಜೀವನ ಸಾಗಿಸ್ತಾ ಬಂದವರು ಅಂದ್ಕೊಂಡು ನಾನು ಕೂಡ ಮತ್ತೆ ರಂಗಭೂಮಿ ಹತ್ತ ಮುಖ ಮಾಡಿದೆ ನಾಟಕ ಕಂಪ್ನಿಯಲ್ಲಿ ಗೇಟ್ ಕೀಪರ್ನಾಗಿ ಪರದೆ ಎಳೆಯುವ ಕೆಲಸ ಮಾಡಿ ಸ್ವಿಚ್ ಬೋರ್ಡ್ ಕೆಲಸ ಮಾಡಿ ಪ್ರಚಾರ ಕಲಾವಿದನಾಗಿ ಆಮೇಲೆ ಒಬ್ಬ ಕಲಾವಿದ ಅಂತ ನಾನು ನಿರೂಪಿಸ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟು ಒಬ್ಬ ಹಾಸ್ಯ ಕಲಾವಿದನಾಗಿ ರಂಗಭೂಮಿಯಲ್ಲಿ ನೆಲೆ ನಿಂತೆ ತದನಂತರ ಮತ್ತೆ ನಮ್ಮ ತಂದೆ ತಾಯಿ ನಡೆಸ್ತಂಥ ಸಂಸ್ಥೆ ನಿಲ್ತಿತ್ತು ನಡೆಸ್ತಕ್ಕಂಥ ಸಂಸ್ಥೆ ನಿಂತೋಗಿತ್ತು ನಡೆಸ್ತಿದ್ರು ಮಧ್ಯೆ ನಿಂತೋಗಿತ್ತು ಮತ್ತೆ ಪುನಃ ಅಣ್ಣ ನಾನು ಸೇರಿಕೊಂಡು ಅದನ್ನು ಹೆಗಲುಗೊಟ್ಟು ಮುನ್ನಡೆಸ್ಕೊಂಡು ಬಂದ್ವಿ 83ಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವತ್ತು ವಾಪಸ್ ಆದರೆ ಅಣ್ಣವ್ರು ಒಂದು ಕಡೆ ನಾವು ಒಂದು ಕಡೆ ಅದು ಇಬ್ಬರು ಸೇರಿಕೊಂಡು ನಡೆಸ್ತಕ್ಕಂಥ ಸಂಸ್ಥೆ ನಡೆಸೋದು ಕಷ್ಟ ಆಯಿತು ಭಾಳ ಕಷ್ಟ ಆಯಿತು ಹಾಗಾಗಿ ಕೊನೆಗೆ ಇಲ್ಲ ಯಾರೋ ಒಬ್ರು ನಂಗೆ ತಿಳಿಸಿ ಹೇಳಿದರು ಇಲ್ಲ ನಿಮ್ಮ ಅಣ್ಣ ಅವರು ನೀವು ಸೇರಿಕೊಂಡು ಮಾಡಿದರೆ ಪಾರ್ಟ್ನರ್ಶಿಪ್ಪಲ್ಲಿ ಉದ್ಯೋಗ ನಡೆಯಲ್ಲ ಮಾಡಿದರೆ ನೀವು ಒಟ್ಟಿಗೆ ಮಾಡಿರಿ ಇಲ್ಲಾಂದರೆ ಸಾಧ್ಯ ಆದರೆ ಮತ್ತೊಬ್ಬರು ಕಂಪ್ನಿಯಲ್ಲಿ ಸೇವೆ ಸಲ್ಲಿಸ್ರಿ ಅಂತ ನನಗೊಂದು ಮಾರ್ಗದರ್ಶನ ನೀಡಿದರು ಸರಿ ಹಂಗೆ ಅಂದ್ಕೊಂಡು ಅಣ್ಣವ್ರಿಗೆ ಹೇಳಿದೆ ನಾನು ಇಲ್ಲ ನನಗೆ ಯಾಕೋ ಸರಿ ಹೋಗ್ತಾ ಇಲ್ಲ ನಾನು ನನ್ನನ್ನು ಬೇರ್ಪಡಿಸ್ಕೊಂಬಿಡ್ತೀನಿ ನಾನು ಬೇರೆ ಆಗಿಬಿಡ್ತೀನಿ ಅಂತ ಹೇಳಿದೆ ಸರಿ ಅಂದ್ರೆ ಅಣ್ಣವರು ಆವಾಗ ನಾನು ಬೇರೆ ಆದಾಗ ತಿಂಗಳಿಗೊಂದು 250-300 ರೂಪಾಯಿ ಸಂಬಳ ಸಿಗ್ತಿತ್ತು ನನ್ನ ಹೆಂಡತಿನೂ ನನ್ನ ಜೊತೆಗೆ ಇದ್ಲು
ಹಂಗಾಗಿ ನಾವು ಬೇರಾದ್ವಿ. ಬೇರಾದರೆ ಕಂಪ್ನಿ ನಡೆಸೋದಕ್ಕಾಗಿ ಮಾಡಿದ ಸಾಲ ಆಗಿನ ಕಾಲಕ್ಕೆ ನನಗೊಂದು 99,000 ರೂಪಾಯಿ ಸಾಲ ನನ್ನ ಮಣ್ಣವರು ನನಗೆ ತಲೆ ಕಟ್ಟಿದರು. ಸರಿ ಅಂದ್ಬಿಟ್ಟು ಆ ಸಾಲನ ತೀರಿಸಕ್ಕಂತ ಬೇರೆ ಕಂಪ್ನಿ ಅಂದರೆ ಚಿತ್ರಿಗೆ ಕಂಪ್ನಿಯಲ್ಲಿ ಒಂದು 10 ದಿವಸ ಸೇವೆ ಸಲ್ಲಿಸಿದೆ. ಅದಾದ ನಂತರ ಕಮತಿಗೆ ಕಂಪ್ನಿಯಲ್ಲಿ ಒಂದು 10 ವರ್ಷ ಸೇವೆ ಸಲ್ಲಿಸಿದೆ. ಯಾವಾಗ ನಾನು ಸದೃಢನಾದ ಏನು ಸಂಸ್ಥೆನ ನಾನು ಕಟ್ಟೋಕ್ಕೆ ಯೋಗ್ಯ, ನನಗೆ ಆ ಶಕ್ತಿ ಬಂದಿದೆ ಅಂತ ನನ್ನ ಮನಸ್ಸಿಗೆ ನಾನು ಖಾತ್ರಿ ಮಾಡಿಕೊಂಡ್ಮೇಲೆ ಪುನಃ ಮತ್ತೆ 98ರಲ್ಲಿ ನನ್ನ ಮಾಲೀಕತ್ವದಲ್ಲಿ ಮತ್ತೆ ಅದೇ ಕಂಪ್ನಿನ ಪುನಃ ಪ್ರಾರಂಭ ಮಾಡಿದೆ. ಶ್ರೀ ಗುರು ಕಾಸ್ಕತೇಶ್ವರ ನಾಟ್ಯ ಸಂಘ ತಾಳಿಕೋಟಿ ಅನ್ನೋಂಥ ಕಂಪ್ನಿನ ಪ್ರಾರಂಭ ಮಾಡಿಕೊಂಡು ಅದರಲ್ಲಿ ಸಾಕಷ್ಟು ಈಳು ಬೀಳುಗಳನ್ನು ಕಂಡುಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ನನ್ನ ಪ್ರಯಾಣ. ಕ್ಯಾಸೆಟ್ಗಂತಲೇ ನಾನು ಕೆಲವೊಂದು ನಾಟಕಗಳನ್ನು ಬರೆದೆ. ಬಟ್ ಕಲಿಯುಗ ಕುಡುಕ ಅದು ವೃತ್ತಿ ರಂಗಭೂಮಿ ನಾಟಕನೇ. ಅದು ಅನಿವಾರ್ಯ. ಆಗಿನ ಕಾಲದಲ್ಲಿ 94ರಲ್ಲಿ ಕ್ಯಾಸೆಟ್ಗಳು ಬರ್ತಿದ್ದು. ಬಟ್ ಹೆಂಗಂದರೆ ಸ್ಟೋರಿ ಸೇರಿಸಿ ಎಲ್ಲೋ ಒಂದು ಚೂರು ಚೂರು ಕಾಮಿಡಿ ಇರ್ತಿತ್ತು. ನಾನೇನು ವಿಚಾರ ಮಾಡಿದೆ, ಇಡೀ ಒಂದು ಕ್ಯಾಸೆಟಲ್ಲಿ ಒಂದು ನಾಟಕದ ಕಾಮಿಡಿ ಮಾತ್ರ ಬಿಟ್ಟು ನೋಡೋಣ ಅಂತ ಅನ್ನಿಸ್ತು. ಆಗ ಸುಮ್ಮನೆ ಸ್ವರಸಂಗಮ ಸಂಸ್ಥೆಯ ಮಾಲೀಕರಾದಂಥ ಬಾಬು ಸುರೇಶ್ ಬಾಬು ಅವರು ಬಾದಾಮಿ ಬನಶಂಕರಿ ಜಾತ್ರೆಗೆ ಬಂದಿದ್ದರು. ನಮ್ಮ ನಾಟಕನ ನೋಡಿ, ಇಲ್ಲ ರಾಜವ್ರೆ ಇದನ್ನೊಂದು ಏನಾರು ಮಾಡೋಣ ಅಂತಂದರು. ಸರಿ ನೋಡಿ ಸರ್, ಹೆಂಗೆ ಮಾಡ್ತೀರಿ ಮಾಡಿರಿ ನೋಡೋಣ ಅಂತ. ನಮಗೂ ಅವಾಗ ಅಷ್ಟು ಹೆಸರಿಗೆ ನಾವು ಬಂದಿರಲಿಲ್ಲ. ರಂಗಭೂಮಿಯಲ್ಲಿ ಹೆಸರಿತ್ತು, ಬಟ್ ಅದು ಸೀಮಿತ. ಯಾವ ಊರಲ್ಲಿ ನಾವು ಕ್ಯಾಂಪ್ ಮಾಡಿರ್ತೀವಿ, ಯಾವ ತಾಲೂಕಲ್ಲಿ ಮಾಡಿರ್ತೀವಿ, ಯಾವ ಡಿಸ್ಟ್ರಿಕ್ಟಲ್ಲಿ ಮಾಡಿರ್ತೀವಿ, ಅದರ ಸುತ್ತಮುತ್ತ ಮಾತ್ರ ಪ್ರಚಾರ ಇರ್ತಿತ್ತು, ಪರಿಚಯ ಇರ್ತಿದ್ವಿ. ಹಾಗಾಗಿ ನಾವು ಒಂದು ಹೆಸರಿಗೋಸ್ಕರ ಮಾಡೋಣ ಅಂತ ಅಂದ್ಕೊಂಡು ಸುರೇಶ್ ಬಾಬು ಅವರು ಅಂದ್ಕೊಂಡ ಹಾಗೆ 96 94 ಅಷ್ಟು ನೆನಪಿಲ್ಲ, 96 ಇರ್ಬೋದು ಬಹುಶಃ, ಆ ಕ್ಯಾಸೆಟ್ನ ನಾವು ಬೆಂಗಳೂರಲ್ಲಿ ಸುರೇಶ್ ಬಾಬು ಅವರು ಸ್ವರಸಂಗಮ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ವಿ. ಆವಾಗ ಅದನ್ನು ನಾ ರಾಯಲ್ಟಿ ಬರೀ 18,000 ಕೊಟ್ಟಿದ್ದು. ಓಕೆ, ಎಷ್ಟು ಯಾವ ವರ್ಷ ಹೇಳಿ? 96 ಇರ್ಬೋದು, 95 ಅಷ್ಟು ನೆನಪಿಲ್ಲ, 96 100% 18,000 ನಾನು ರಾಯಲ್ಟಿ ಕೊಟ್ಟೆ. ಅದನ್ನು ರಾಯಲ್ಟಿ ಕೊಟ್ಟು 18,000ದಲ್ಲಿ 4,500 ಕೊಟ್ಟು ನಾನು ಎರಡು ಗಂಡು ಮಕ್ಕಳಿಗೆ ಒಂದೊಂದು ಜೊತೆ ಕೋಟ್ ಸೂಟ್ ಬೂಟ್ ತೊಗೊಂಡೆ. ಉಳಿದದ್ದು 9,000 ಇಟ್ಕೊಂಡು ಮನೆಗೆ ವಾಪಸ್ ಬಂದೆ. ವಾಪಸ್ನ ಬರೋಷ್ಟೊತ್ತಿಗೆ ಅವರು ಕ್ಯಾಸೆಟ್ಗಳನ್ನ ರಿಲೀಸ್ ಮಾಡಿದರು. ನಾನು ಹೊರಗಡೆ ಅಡ್ಡೋದು ಕಷ್ಟ ಆಗ್ಬಿಡ್ತು. ಅಷ್ಟು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಗೋವಾ 4 ರಾಜ್ಯಗಳಲ್ಲಿ ಎಲ್ಲಿ ಕೂತರು, ಎಲ್ಲಿ ನಿಂತರು, ಎಲ್ಲಿ ನಿಂತರು, ಬರೀ ಆ ಕಲಿಯುಗ ಕುಡುಕ ನಾಟಕದ ಶಬ್ದಗಳೇ ಕಿವಿ ಕೇಳ್ತಿತ್ತು. ಮದುವೆ ಮುಂಜೆ ಎಂಥ ಒಳ್ಳೆ ಕಾರ್ಯಗಳಲ್ಲಿ, ಎಲ್ಲ ಕಾರ್ಯಗಳಲ್ಲೂ, ಕಾರ್ಗಳಲ್ಲಿ, ಟ್ಯಾಕ್ಟರ್ಗಳಲ್ಲಿ, ಟೂರಿಸ್ಟ್ ಗಾಡಿಗಳಲ್ಲಿ, ಬಸ್ಗಳಲ್ಲಿ, ಎಲ್ಲೆಂದರಲ್ಲಿ ನನ್ನ ಧ್ವನಿ ಕೇಳಲು ಆರಂಭಿಸ್ತು. ಹಾಗಾಗಿ ಪ್ರಚಲಿತನಾದೆ. ಅದು ಮೊದಲ ನಾಟಕ. ನಾಟಕ ನಮ್ಮ ಉತ್ತರ ಕರ್ನಾಟಕದಂತ ಜನಪ್ರಿಯವಾಗಿತ್ತು. ಅದು ಭಾಳ ಜನಪ್ರಿಯವಾಗಿತ್ತು. ಎಲ್ಲರೂ ಕ್ಯಾಸೆಟ್ಗಳನ್ನು ಮಾಡಿದರು, ಬಟ್ ಸ್ಟೋರಿ ಕಾಮಿಡಿ ಮಿಕ್ಸ್ ಮಾಡಿದರು. ನಾವು ಬರೀ ಒಂದು ಕಾಮಿಡಿದೆ ಒಂದು ಭಾಗ ಕೊಟ್ಟು ನೋಡೋಣ ಅಂತ ಕೊಟ್ವಿ. ಅದು ಭಾಳ ಚೆನ್ನಾಗಿ ಜನ ಸ್ವೀಕಾರ ಮಾಡಿದರು. ಅದಾದಮೇಲೆ ಕಲಿಯುಗ ಕುಡುಕ ಆದಮೇಲೆ ಕುಡುಕರ ಸಾಮ್ರಾಜ್ಯ ಅಂತ ಕ್ಯಾಸೆಟ್ಗೆ ಬರೆದೆ. ಆಮೇಲೆ ಲತ್ತಿಗುಣಿ ಲಕ್ಕವ ಅಂತ ಭಾಳಷ್ಟು ಒಂದು 5-6 ಕ್ಯಾಸೆಟ್ ಸರಣಿಗಳನ್ನೇ ಬಿಡುಗಡೆ ಮಾಡಿದೆ ಅವಾಗ. ಅದು ಭಾಳ ಚೆನ್ನಾಗಿ ಸ್ವೀಕಾರ ಮಾಡಿದ್ದು ಕಲಿಯುಗ ಕುಡುಕನೇ ಭಾಳ ಚೆನ್ನಾಗಿ ಸ್ವೀಕಾರ ಮಾಡಿದ ಜನ. ಏ, ಇವತ್ತು ನನ್ನ ಗುರುತಿಸೋ ಸಿನಿಮಾದಕ್ಕಿಂತ ಕಲಿಯುಗ ಕುಡುಕ ಕ್ಯಾಸೆಟ್ ನಾಟಕ ಏನು, ನಾನು ಕಡೆಕೆಲ್ಲೊಂದು ಕಡೆ ಈಗ ಹಳ್ಳಿಗೆ ಹೋಗಿರ್ತೀನಿ. ಇಲ್ಲಿಗೆ ನಾವು ಹಳ್ಳಿ ಜೀವನನೇ ಹೊಂದ್ಕೊಂಡಿದ್ದೀವಿ. ಯಾವುದಾದ್ರೂ ಒಂದು ನ್ಯಾಯ ನಿಗದಿ ಮಾಡೋಕ್ಕೆ ಹೋದಾಗ ಜನ ನನ್ನ ಕಂಡಾಗ, ಸಾರ್ ನಿಮ್ಮ ಕಲಿಯುಗ ಕುಡುಕ ಕ್ಯಾಸೆಟ್ ಮತ್ತು ಮತ್ತೆ ಹೇಳಬೇಡ್ಬಿಡ್ರಿ, ಯಾವ ಸಿನಿಮಾದಾಗ ಮಾಡಿದ್ರಿ ಅಂದ್ರೆ ಹೇಳ್ಬೇಡ್ರಿ, ಯಾವ ನಾಟಕದಾಗ ಮಾಡಿದ್ರಿ ಅಂದ್ರೆ ಹೇಳ್ಬೇಡ್ರಿ. ಏನು ರೀ ನಮ್ಮಲ್ಲಿ ನಾವು ಹೆಂಗೆ ಕೇಳ್ತಿದ್ದು ಕ್ಯಾಸೆಟ್ ಅಂದ್ರೆ, ನಮ್ಮೂರಾಗ ಒಬ್ಬರು ಸತ್ತಿದ್ರು, ಹೆಣನ ಹೊತ್ಕೊಂಡು ಹೊಂಟಿದ್ವಿ, ಒಬ್ಬ ಚಾದ ಅಂಗಡಿಯಾಗ ನಿಮ್ಮ ಕ್ಯಾಸೆಟ್ ಹಾಕಿದ್ದ, ಆ ಹೆಣ ಹೊತ್ಕೊಂಡವರು ಆ ಕ್ಯಾಸೆಟ್ಗಳಿಗೆ ಹೆಣ ಹೊತ್ಕೊಂಡು ಹಂಗೆ ನಿಂತ್ಕೊಂಡು ಕೇಳ್ತಿದ್ರು. ಯಾರೊಬ್ಬರು ಹಿರೋರು ಲೇ ಹೊತ್ತಿದ್ದು ಹೆಣ ಹೊತ್ತಿರಿ ಕ್ಯಾಸೆಟ್ ಕಳ್ಕೊಂಡು ನಿಂತ್ಬಿಡ್ರಿ, ಲೇ ನಡೆ ಮುಂದೆ ಅಂತ ಬೆದರಿಸಿದ್ಕೊಳ್ಳೆ ಹೆಣ ಹೊತ್ಕೊಂಡು ಹೋದ್ರಂತ. ಅಷ್ಟು ಅವ್ರಿಗೆ ಆಸಕ್ತಿ ಆ ಕ್ಯಾಸೆಟ್ ಮೇಲೆ. ಅಂಥ ಘಟನೆಗಳು ಕೂಡ ಕ್ಯಾಸೆಟ್ ಬಗ್ಗೆ ಆಕರ್ಷಕ ಆಗಿದ್ದು ಜನ ಭಾಳ ಪ್ರೀತಿಯಿಂದ ಕಂಡ್ರು. ಭಾಳಷ್ಟು, ಒಂದು ಎರಡು ಅಂತಲ್ಲ, ಒಂದೊಂದು ಸತಿ ಹೆಂಗಾಗ್ತಿತ್ತು ಅಂದರೆ, ಅವಾಗೆಲ್ಲ ಬಟ್ಟೆ ಥಿಯೇಟ್ರ್ಗಳು, ಟೆಂಟ್ಗಳು, ಥಿಯೇಟ್ರ್ಗಳು ಅವಾಗೆಲ್ಲ ಭಾಳ ಕಷ್ಟ. ಕರೆಂಟ್ ಮಳೆ ಬಂದರೆ ನಾಟಕ ಆಗ್ತಿರಲಿಲ್ಲ. ಬಟ್ ಕಲಾವಿದರಿಗೆ ಸಂಬಳ ಕೊಡಲೇ, ಸಂಭಾವನೆ ಕೊಡಲೇಬೇಕಾಗ್ತಿತ್ತು. ಭಾಳಷ್ಟು ಕಷ್ಟ. ಒಂದು ಇವರಲ್ಲಿ ಹೆಂಗಾಯ್ತಪ್ಪ ಅಂದರೆ, 15 ದಿವಸದವರೆಗೂ ಮಳೆ ಬಂದು ನಾಟಕ ಇಲ್ಲ. ಇನ್ನೇನು, ಇವತ್ತು ಬಿಸಿಲು ಬಿದ್ದಿದೆ ನಾಟಕ ಆಗುತ್ತೆ ಅಂತ ಸಾಯಂಕಾಲ ಎಲ್ಲ ರೆಡಿ ಮಾಡ್ಕೊಂಡು ರೆಕಾರ್ಡ್ ಹಾಕಿ ಬುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಅಷ್ಟರೊಳಗೆ ನಮ್ಮಲ್ಲೊಬ್ಬ ಕಲಾವಿದ ತೀರ್ಕೊಂಬಿಡ್ತಾನೆ. ಅವತ್ತಾಗಿರೋದೇ ಒಂದಿಷ್ಟು ಕಲೆಕ್ಷನ್ ಆಗಿರ್ತದೆ. ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದೆ, ಅದ್ರ ಒಳಗಡೆ ಒಬ್ಬ ಕಲಾವಿದ ತೀರ್ಕೊಂಡಿರ್ತಾನೆ.
ಬಟ್ ಅವತ್ತು ಬಂದು ಮಾಡಿದರೆ ಮಾರನೇ ದಿವಸ ನಮ್ಗೆ ಊಟಕ್ಕಿಲ್ಲ. ಬಟ್ ಆ ಶವನ ಹಂಗೆ ಮುಚ್ಚಿಟ್ಟು ಅವತ್ತು ನಾಟಕ ಸ್ಟಾರ್ಟ್ ಮಾಡ್ತೀವಿ. ಬೇಗ ಬೇಗ ನಾಟಕ ಮುಗಿಸಿ ಬೆಳಗ್ಗೆ ತಕ್ಷಣ ಅದೇ ದುಡ್ಡಲ್ಲಿ ಅವನ ಅಂತ್ಯ ಸಂಸ್ಕಾರ ಮಾಡ್ತೀವಿ. ಅಂಥ ಪ್ರಸಂಗಗಳು ಬೇಕಾದಷ್ಟು ಆಗಿ ಹೋಗಿದೆ. ಅವೇನು ಹೇಳೋಕ್ಕಾಗಲ್ಲ, ಅಷ್ಟು ಗಂಟ್ಲು ಕಟ್ಟು ಬರ್ತದೆ, ಅಷ್ಟು ಕಷ್ಟಗಳೆಲ್ಲ ಅನುಭವಿಸಿದ್ದೀವಿ. ನಾನು ಮೊದಲು 7 ವರ್ಷದಲ್ಲಿ ಬಣ್ಣ ಹಚ್ಚಿದ್ದೀನಿ. ನಾನು ಸ್ಕೂಲಲ್ಲಿದ್ದಾಗಲೂ ಕೂಡ ಬಾಲಪಾತ್ರಕ್ಕಾಗಿ ನನ್ನ ಕರ್ಕೊಂಬರ್ತಿದ್ರು. ಈ ಹರಿಶ್ಚಂದ್ರ ನಾಟಕದಲ್ಲಿ ಲೋಹಿತಾಶ್ವನ ಪಾತ್ರಕ್ಕೆ, ರೇಣುಕಾ ಎಲ್ಲಮ್ಮ ನಾಟಕದಲ್ಲಿ ಬಾಲಪರಶುರಾಮ ಪಾತ್ರಕ್ಕೆ, ಆಮೇಲೆ ಬಾಲಚಂದ್ರ ನಾಟಕದಲ್ಲಿ ಹಿಂಗೆ ಬಾಲಪಾತ್ರಗಳಿಗಾಗಿ ನನ್ನನ್ನು ಶಾಲೆಯಲ್ಲಿ ಬಿಡುವು ಮಾಡಿಕೊಂಡು ಸ್ವಚ್ಛ ಕನ್ನಡ ಮಾತಾಡ್ತೀನಿ ಅನ್ನೋ ದೃಷ್ಟಿಯಿಂದ ಶಾಲೆಯಲ್ಲಿ ಸ್ಕೂಲಲ್ಲಿ ರಜೆ ತೆಗೆಸಿ ನನ್ನ ಕರ್ಕೊಂಬರ್ತಿದ್ರು. 7 ವರ್ಷದವನಿದ್ದಾಗಲೇ ಬಣ್ಣ ಹಚ್ಚಿರೋದು ನಾನು. ಆದರೆ ಮತ್ತೆ ಸ್ಕೂಲ್ ಹೋಗ್ಬಿಡ್ತಿದ್ದೆ. ತಂದೆ ತಾಯಿ ತಿರ್ಕೊಂಡ್ಮೇಲೆ ಅನಿವಾರ್ಯ ಮತ್ತೆ ರಂಗಭೂಮಿಗೆ ಮರಳಬೇಕಾಯ್ತು. ನಾನು ಕಂಪ್ನಿ ಕಟ್ಟಬೇಕಾದ್ರೆ ಭಾಳ ಕಷ್ಟಪಟ್ಟು ಕಟ್ಟಿದೆ. ನನ್ನ ಸ್ವಂತ ಸ್ವಯಂ ಶಕ್ತಿ, ಅದನ್ನು ನಡೆಸುವ ಶಕ್ತಿ, ತಾಕತ್ ನನ್ನಲ್ಲಿದೆ ಅಂದರೆ ಸಂಸ್ಥೆ ಮಾಡೋದು, ಇಲ್ಲದ ಬೇಡ ಅಂತ ಬಿಟ್ಟವನು ಬೇರೆ ಕಡೆ ದುಡಿತಿದ್ದು ದುಡಿತಾ ಇದ್ದೆ. ಆಮೇಲೆ ನನಗೆ ಆ ಶಕ್ತಿ ಬಂದಮೇಲೆ ಸಂಘ ಕಟ್ಟಿದೆ. ಸಂಘ ಕಟ್ಟಿದ್ಮೇಲೆ ನನಗೆ ಜನರ ಏನು ನಾಡಿ ಬಿಡ್ತಾ ಇದೆಯೋ ಆ ಥರ ನಾಟಕಗಳನ್ನು ಅಭಿನಯಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಜನ ನನ್ನ ಸ್ವೀಕಾರ ಮಾಡಿಬಿಟ್ರು. ಕಲೆಕ್ಷನ್ ದೊಡ್ಡದು, ನಾಟಕಗಳು ದೊಡ್ಡ ಹೆಸರು. ಇನ್ನುಳಿದ 40 ವರ್ಷದ್ದು 50 ವರ್ಷದ ಕೆಲವು ಸಂಸ್ಥೆ ಮಾಲೀಕರು ನನ್ನ ಜೊತೆ ಬೀಟ್ ಮಾಡೋರೆಲ್ಲ, ಬಟ್ ಕೆಲವರಿಗೆ ಪ್ರೀತಿ, ಏನಪ್ಪ ಬನ್ನೆ ಮನೆ ಬಂದು ಹುಡುಗ ಎಷ್ಟು ಜನರ ಪ್ರೀತಿ ಗಳಿಸ್ದ, ಇಷ್ಟು ಜನರ ಪ್ರೀತಿ ಸಂಪಾದನೆ ಮಾಡ್ದ, ತಾನೂ ಸ್ವಂತಕ್ಕೆ ಸಂಪಾದನೆ ಮಾಡಿಕೊಂಡ ಅಂತ ನನ್ನ ಮೇಲೆ ಸಂತೋಷಪಟ್ಟವರಿದ್ದಾರೆ. ಇನ್ನು ಭಾಳ ಜಲ್ದಿ ಬಂದು ಭಾಳ ಜನರನ್ನ ಹಿಂದಕ್ಕೆ ಮುಂದೋದ ಅಂತ ಸಂಕಟಪಟ್ಟು ನನ್ನ 7 ಬೀಳಿಗೆ ಎಡರು ತೊಡರುಗಳನ್ನು ಮಾಡಿದವರು ಭಾಳಷ್ಟು ಜನ, ಭಾಳಷ್ಟು ಜನ, ಭಾಳಷ್ಟು ಜನ. ಹೆಸರು ಹೇಳೋದು ಬೇಡ. ಒಂದ್ಸಲ ಬನಶಂಕರಿ ಬಾದಾಮಿ ಜಾತ್ರೆಯೊಳಗೆ ನಾನೆಲ್ಲ ಥಿಯೇಟ್ರ್ ಹಾಕಿರ್ತೀನಿ, ಲೈಸೆನ್ಸ್ಗೆ ಅಪ್ಲೈ ಮಾಡಿರ್ತೀನಿ. ಬಟ್ ಒಬ್ಬ CPI ನನ್ನ ಕರೆದು ಹೇಳ್ತಾನೆ, ಎಲ್ರಿಗೂ ಲೈಸೆನ್ಸ್ ಕೊಡ್ತೀನಿ, ನಿಂಗೆ ಲೈಸೆನ್ಸ್ ಕೊಡೋಲ್ಲ, ಕಾರಣ ಕೊಡು ಅಂತ. ನಾನು ಅದೆಲ್ಲ ಗೊತ್ತಿಲ್ಲ, ನಿನಗೆ ಕೊಡಲ್ಲ ಲೈಸೆನ್ಸ್ ಸರಿ ಅಂತ ನನಗೆ ಸ್ವಲ್ಪ ನೋವಾಯಿತು. ಕಾರಣ ಕೇಳಿದರೆ ಕಾರಣ ಹೇಳ್ತಾ ಇಲ್ಲ, ನಿಂಗೆ ಎಲ್ರಿಗೂ ಲೈಸೆನ್ಸ್ ಕೊಡ್ತೀನಿ, ನಿಂಗೆ ಲೈಸೆನ್ಸ್ ಕೊಡೋಲ್ಲ ಅಂದ. ಬಟ್ ನನಗೂ ಸ್ವಲ್ಪ ರೆಕಮೆಂಡ್ ಇತ್ತು. ನಾನು ಯಾರೋ ಒಬ್ಬ ಪುಣ್ಯಾತ್ಮರಿಗೆ ಫೋನ್ ಹಚ್ಚಿದೆ, ಮತ್ತು ಅಲ್ಲಿದ್ದ ಲೋಕಲ್ ಒಬ್ಬ ನಮ್ಮ ಮಹಾಂತೇಶ್ ಅಂತ ಬಾದಾಮಿಯಲ್ಲಿ, ಅವರು ಒಬ್ಬ ಮುಂದಾಳತ್ವ JDS ಅಭ್ಯರ್ಥಿಗಳು, ಅವ್ರನ್ನ ಪ್ರಯತ್ನದಿಂದ ಅವರೇ ತಂದು ಲೈಸೆನ್ಸ್ ಕೊಡೋಂಗೆ ಮಾಡಿದರು. ಕೊಡಲ್ಲ ಅಂತ ಅಂದ CPI-ನೇ ಕೊಡ್ತೀನಿ ಅಂತ ತಾವನ್ನೇ ತಂದು ಕೊಟ್ಟಮೇಲೆ ಸ್ಟಾರ್ಟ್ ಮಾಡಿದೆ ನಾಟಕನ. ಮತ್ತು ನಮ್ಮ ಮಾಲೀಕರು ಸ್ವಲ್ಪ ವೃತ್ತಿರಂಗ ಮಾಲೀಕರು ಎಲ್ಲ, ಅವ್ನು ಲೈಸೆನ್ಸ್ ಕೊಡದಿದ್ದು ನಾವು ಸ್ಟಾರ್ಟ್ ಮಾಡಲ್ಲ ಅನ್ನೋಂಥ ಭಾವನೆ ಉಳ್ಳಕ್ಕೆ ಕೆಲವೊಬ್ಬರು ಇದ್ದರು, ಕೆಲವೊಬ್ಬರು ಅವ್ನು ನಿಂತೋದ್ರೆ ನಮ್ಗೆ ನಡೀತಾವಲ್ಲ ಅನ್ನೋವಂಥವ್ರು ಕೆಲವೊಬ್ಬರು ಜನ ಇದ್ದರು. ಕಾಂಪಿಟೇಷನ್ ಸರ್, ಕಾಂಪಿಟೇಷನ್ ಹೆಚ್ಚು ಕಡಿಮೆ ಬಾದಾಮಿ ಬನಶಂಕರಿಯಲ್ಲಿ 98ರಿಂದ 2017-18ವರೆಗೂ ಯಾರೂ ನನಗೆ ಓವರ್ಟೇಕ್ ಮಾಡೋಕ್ಕಾಗಿಲ್ಲ. ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ನೀವೇನು ಸಿನಿಮಾ ಮಾದಲ್ಲಿ ಕರಿತೀರೋ ಹಂಗೆ ವೃತ್ತಿರಂಗ ಭೂಮಿಯಲ್ಲಿ ನನ್ನಂಥ ಹೈಯೆಸ್ಟ್ ಕಲೆಕ್ಷನ್ ತೊಗೊಂಡವರೇ ಯಾರೂ ಇಲ್ಲ. ಈ ತಿತ್ತಲಕ್ಕೆ ಕೆಲವರು ತಗೋತಾ ಇದ್ದಾರೆ, ಜೇವರಿಗೆ ರಾಜಣ್ಣ ಅಂತ ಚಿಂದೋಡಿ ಕಂಪ್ನಿಯವರು ಮೊದಲು ತೊಗೊಂಡಿದ್ದಾರೆ, ಅವರು ಈಗಲೂ ತಗೋತಾ ಇದ್ದಾರೆ. ಆದರೆ ಮತ್ತೆ ಅಷ್ಟೇ ನಾನು ನನ್ನ ಗುತ್ತಿಗೆ ಹಿಡಿದಂಥ ಗುತ್ತಿಗೆದಾರರಿಗೆ ಏನು ರಜನಿಕಾಂತ್ ಹೆಂಗೆ ಅವ್ರ ಭಾಗ ಸಿನಿಮಾಗಳು ನಡೆದಿದ್ದಾಗ ಪ್ರೊಡ್ಯೂಸರ್ಗಳಿಗೆ ವಾಪಸ್ ದುಡ್ಡು ಕೊಟ್ಟರೆ ಹಂಗೆ ಗುತ್ತಿಗೆದಾರಿಗೆ ಆಗಿಲ್ಲ ಅಂದರೆ ನಿಮ್ಗೆ ದುಡ್ಡಾಗಿಲ್ಲ ಅಂದರೆ ನಿಮ್ಗೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಭರವಸೆ ಕೊಟ್ಟವನು ವೃತ್ತಿರಂಗಭೂಮಿ ನಾಟಕ ಕಂಪನಿ ಮಾಲೀಕರಲ್ಲಿ ಮೊಟ್ಟ ಮೊದಲಿಗೆ ಮಾಲೀಕ ನಾನೇ ಅಂತ ಹೇಳಿಕೊಂಡ್ರೆ ಅತಿಶಕ್ತಿ ಆಗಲಾರದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಕ್ಯೂರಿಯಾಸಿಟಿ ಪ್ರಶ್ನೆ, ಎಷ್ಟು ಕಲೆಕ್ಷನ್ ಆಗ್ತಿತ್ತು ಸರ್? ನಾವು ಮೊದಲು ನಾಟಕ ಕಂಪ್ನಿ ಬಾದಾಮಿ ಬನಶಂಕರಿಗೆ ಹೋದಾಗ 2-3 ನಾಟಕ ಕಂಪ್ನಿ ಇರ್ತಿತ್ತು. ನಾನು ದುಡಿಯುವಾಗ ಬೇರೆ ನಾಟಕ ಕಂಪ್ನಿ ಮಾಲೀಕರ ಹತ್ರ ದುಡಿಯುವಾಗ, ಕಮತಿ ಕಂಪ್ನಿಯಲ್ಲಿ ದುಡಿಯುವಾಗ 2 ಅಥವಾ 3 ನಾಟಕ ಕಂಪ್ನಿ ಇರ್ತಿತ್ತು. 10-12 ಸಿನಿಮಾ ಟಾಕೇಜ್ಗಳು ಇರ್ತಿತ್ತು. ಸಿನಿಮಾ ಒಲವು ಅಷ್ಟಿತ್ತು ಜನರಲ್ಲಿ, ಜಾತ್ರೆಯಲ್ಲಿ, ಒಂದೇ ಜಾತ್ರೆಯಲ್ಲಿ. ತದನಂತರ ನಾನು 98ರಲ್ಲಿ ಏನು ಸಂಸ್ಥೆ ಕಟ್ಟಿದೆ ಅವಾಗ 4 ಕಂಪ್ನಿ ಇತ್ತು ನಂದು ಹಿಡಿದು. ಸಿನಿಮಾ ಟಾಕೇಜ್ ಕಡಿಮೆ ಆಗ್ತಾ ಬಂತು. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದರೆ 8-10 ನಾಟಕ ಕಂಪ್ನಿಗಳು ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿರುತ್ತೆ, 1-2 ಸಿನಿಮಾ ಟಾಕೇಜ್ಗಳಿರುತ್ತೆ. ಅಂದರೆ ಆ ಸಿನಿಮಾನ ಹಿಂದಿಕ್ಕಿ ವೃತ್ತಿರಂಗಭೂಮಿ ನಾಟಕಗಳು
ಜನರನ್ನ ಆಕರ್ಷಣೆ ಹೆಚ್ಚು ಮಾಡಿದವು ಅನ್ನೋದಕ್ಕೆ ಮೊಟ್ಟ ಮೊದಲು ಪ್ರಯತ್ನ ನಮ್ಮದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಷ್ಟು ಪ್ರಯತ್ನ ಪಟ್ಟಿವಿ ನಾವೆಲ್ಲ ಪ್ರಚಾರಕ್ಕಾಗಲಿ ಜನರ ಆ ನಾಡಿ ಮಿಡಿತ ನೋಡಿ ನಾಟಕಗಳನ್ನು ಜನರ ಅಭಿರುಚಿಗೆ ತಕ್ಕಂಥ ನಾಟಕಗಳನ್ನು ಕೊಡೋದಕ್ಕೆ ಇಷ್ಟಪಟ್ಟು ಹೊರತಾಗಿ ಬರೀ ಡಬಲ್ ಮೀನಿಂಗ್ ಅಂತಲ್ಲ ಜನರ ಅವರ ತಪ್ಪುಗಳನ್ನು ಅವ್ರು ಎದುರಿಗೆ ಹಿಡಿದಾಗ ಅವರು ಹೆಂಗೆ ಮನಸಾರೆ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಭಾವನೆ ಇಟ್ಟುಕೊಂಡು ನಾಟಕಗಳನ್ನು ರಚನೆ ಮಾಡೋದಾಗಲಿ ನಿರ್ದೇಶನ ಮಾಡೋದಾಗಲಿ ಪ್ರಯತ್ನ ನಂದಾಗಿತ್ತು. ಅದೇ ಇದೊಂದು ಆರೋಪ ಇದೆ, ಸ್ಪೆಷಲಿ ಸ್ವಲ್ಪ ವೃತ್ತಿರಂಗ ಭೂಮಿ ಸ್ವಲ್ಪ ಅದರ ಹೊಳಪು ಕಳ್ಕೊಳ್ಳೋದು ಕಾರಣ ಡಬಲ್ ಮೀನಿಂಗ್ ಜಾಸ್ತಿ ಆಯಿತು ಅಂತ. ಇಲ್ಲ ಸರ್, ಅದು ಮೊದಲಿತ್ತು ನೀವು ಹೇಳೋ ಪ್ರಕಾರ ಈಗಿಲ್ಲ. ಡಬಲ್ ಮೀನಿಂಗ್ಗಿಂತ ಹೆಚ್ಚಾಗಿ ಅಶ್ಲೀಲ ಚಿತ್ರಗಳನ್ನೇ ಅಂಗೈಲಿ ನೋಡುವಂಥ ಮೊಬೈಲಲ್ಲಿ ಏನೆಲ್ಲ ಸಿಗುತ್ತೆ ಇವತ್ತು. ಅಶ್ಲೀಲ ಸಂಭಾಷಣೆ ಕೇಳಕ್ಕೆ ಜನನೂ ಇಷ್ಟಪಡಲ್ಲ, ತೊಂದಾರ್ಥ ಸಂಭಾಷಣೆಗಳು ಬೇಡ. ಜನರ ಅಭಿರುಚಿಗೆ ತಕ್ಕಂಥ ನಾಟಕಗಳಿದ್ದರೆ ಸರಳ ಸಾಹಿತ್ಯ ಮತ್ತು ಸರಳವಾದ ಜೀವನ ನಡೆಸ್ತಕ್ಕಂಥ ನಾಟಕಗಳಿದ್ದರೆ ಅದನ್ನ ಈಗ ಎಷ್ಟು ಜನ ನಮ್ಮದು ಹೇಳಿದ್ನಲ್ಲ ನಾನು, ಇವತ್ತು ಬೆಂಗಳೂರು ಅಂಥ ಸಿಟಿಯಲ್ಲೂ ಕೂಡ ವೃತ್ತಿ ರಂಗಭೂಮಿ ನಾಟಕಗಳನ್ನು ಕರೆಸಿ ಆಡಿಸುವಂಥ ಪದ್ಧತಿ ಇವತ್ತು ಜಾರಿಯಲ್ಲಿದೆ. ಅಂಥದ್ರಲ್ಲಿ ನಾನು ಗೋವಾಕ್ಕೆ ಹೋಗಿ ನಾಟಕ ಆಡಿ ಬಂದಿದ್ದೀನಿ, ಮಹಾರಾಷ್ಟ್ರಕ್ಕೆ ಹೋಗಿ ನಾಟಕ ಆಡಿ ಬಂದಿದ್ದೀನಿ, ಮತ್ತು ಆ ಜನ ಇಷ್ಟಪಡಲಿಲ್ಲ ಅಂದರೆ ಆ ನಾಟಕನ ಯಾಕೆ ಕರೆಸ್ಕೋತಾರೆ. ಇವತ್ತು ವೃತ್ತಿ ರಂಗಭೂಮಿ ನಾಟಕಗಳನ್ನು ಬೆಂಗಳೂರಂಥ ಬೆಂಗಳೂರು ಸಿಟಿಯಲ್ಲಿ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಆ ನಾಟಕ ಸುಮ್ಮನೆ ನೋಡಲ್ಲ ಜನ, ಎಲ್ಲ ಸುಮ್ಮನೆ ನೋಡ್ತಾರೆ, ಇಷ್ಟವಾದರೆ ನೋಡ್ತಾರೆ. ಮತ್ತೆ ಮುಂದೆ ಒಂದು ಕಾಲ ಬಂದರೂ ಕೂಡ ನೈಜ ನಾಟಕನ ನೋಡೋಕ್ಕೆ ಇಷ್ಟಪಡ್ತಾರೆ ಹೊರತಾಗಿ ಜನ ಯಾವ ಬೆಳ್ಳಿ ಪರದೆ ಸನ್ಸ್ಕ್ರೀನು ಅದೆಲ್ಲ ಮತ್ತೆ ಹಿಂದಕ್ಕೆ ಸರಿಯೋದೇ ಒಂದು ಕಾಲ ಆಗ್ಬಿಡುತ್ತೆ. ಯಾಕಂದರೆ ಮನುಷ್ಯನ ಮನುಷ್ಯನಿಗಿಂತ ಮಿಗಿಲಾಗಿ ತೋರಿಸೋದು ಸಿನಿಮಾ, ದೊಡ್ಡದಾಗಿ ತೋರಿಸೋದು ಸಿನಿಮಾ, ಮನುಷ್ಯನ ಅತಿ ಸಣ್ಣದಾಗಿ ತೋರಿಸೋದು ದೂರದರ್ಶನ, ಮನುಷ್ಯನ ಮನುಷ್ಯನನ್ನಾಗಿ ತೋರಿಸೋದು ನಾಟಕ ಮಾತ್ರ. ಹಂಗಾಗಿ ಮುಂದಿನ ಪೀಳಿಗೆ ಕೂಡ ನಾಟಕನೇ ಇಷ್ಟಪಡ್ತಾರೆ, ನಾಟಕನೇ ನಿಜ ಅಂತ ಒಪ್ಪಿಕೋತಾರೆ, ನಾಟಕದ ಸಂಭಾಷಣೆನೇ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸವಾಲುಗಳಂದ್ರೆ ಏನು ಸರ್, ಮೊದಲು ಸಂಬಳ ಸಿಗೋದೇ ಕಷ್ಟ ಇತ್ತು. ಮೊದಲು ನಾವು ರಂಗಭೂಮಿಗೆ ಬಂದಾಗ ನಾವು ಸಂಬಳಕ್ಕಂತ ಬಂದವರಲ್ಲ, ಹಸ್ತ ಹೊಟ್ಟೆನ ತುಂಬಿಸಕ್ಕಂತ ರಂಗಭೂಮಿಗೆ ಬಂದವರು, ಊಟ ಸಿಕ್ಕರೆ ಸಾಕು ಅಂತ ಆ ಕಾಲದಲ್ಲಿ. ಹಾಗಾಗಿ ಆವಾಗ ಸಂಬಳ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಮೊದಲು ಊಟ ಸಿಕ್ಕರೆ ಸಾಕು ಅಂಥೇಳಿ ನಾಟಕ ಕಂಪ್ನಿಗೆ ಬಂದವರು. ಆಮೇಲೆ ಊಟನೂ ಸಿಕ್ತು, ಅಲ್ಪ ಸ್ವಲ್ಪ ಸಂಬಳ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಗೇಟ್ ಕೀಪರ್ ಇದ್ದಾಗ ಒಂದು ವಾರಕ್ಕೆ 15 ರೂಪಾಯಿ ಅಂದರೆ ತಿಂಗಳಿಗೆ 60 ರೂಪಾಯಿ ಸಂಭಾವನೆ ಊಟ ಕೊಟ್ಟರು, ಡೈಲಿ 2 ರೂಪೀಸ್ ಪೇಮೆಂಟ್. ಆಮೇಲೆ ಪ್ರಚಾರ ಕಲಾವಿದನಾದಮೇಲೆ ಒಂದಿಷ್ಟು ಹೆಚ್ಚಿಗಾಯಿತು, ಸ್ವಿಚ್ ಬೋರ್ಡ್ಗೆ ಬಂದಮೇಲೆ ಒಂದಿಷ್ಟು ಹೆಚ್ಚಿಗಾಯಿತು, ಆಮೇಲೆ ಸಣ್ಣ ಪುತ್ರ ಪಾತ್ರ ಮಾಡಿದ್ಮೇಲೆ ಒಂದಿಷ್ಟು ಸಂಬಳ ಜಾಸ್ತಿ ಆಯಿತು. ನಾವು ನಾಟಕದಲ್ಲಿ ಒಂದು ಸ್ಥಾನನ ನಿಭಾಯಿಸ್ತೀವಿ ಅಂತ ಜನರು ನಮ್ಮನ್ನು ಗುರುತಿಸೋಕೆ ಸ್ಟಾರ್ಟ್ ಆದಮೇಲೆ ಸ್ಟಾರ್ಟ್ ಆಗಿದ್ದು ನನಗೆ 250 ರೂಪಾಯಿ ಸಂಬಳ ತಿಂಗಳಿಗೆ, 250 ರೂಪಾಯಿ ಸಂಬಳ. ಅವಾಗೆಲ್ಲ ಭಾಳ ಕಷ್ಟ ಇರ್ತಿತ್ತು. ಹೆಂಗಂದರೆ ಕ್ಯಾಂಪ್ ಕ್ಲೋಸ್ಗಳೆಲ್ಲ ಲಾರಿಗಳಲ್ಲಿ ಮಾಡ್ತಿರಲಿಲ್ಲ, ಸಣ್ಣ ಥಿಯೇಟ್ರ್ಗಳು ಎತ್ತಿನ ಬಂಡಿಯಲ್ಲಿ ಅದನ್ನ ಹಾಕ್ಕೊಂಡು ಹೋಗ್ತಿದ್ವಿ. ಥಿಯೇಟ್ರ್ ನಾವೇ ಹಾಕ್ತಿದ್ವಿ, ನಾವೇ ಕೇಳ್ತಿದ್ವಿ, ನಾವೇ ಲೋಡ್ ಅನ್ಲೋಡ್ ಮಾಡ್ತಿದ್ವಿ. ಈಗಿನ ಕಲಾವಿದರೆಲ್ಲ ಸುಖದ ಕಲಾವಿದರು, ನಟ್ಸೋಕ್ಕೆ ಬರ್ದಿದ್ರೆ ಅಂದರೂ ಒಂದಿನಕ್ಕೆ 1000 ರೂಪಾಯಿ ಸಂಭಾವನೆ ಕೇಳೋ ಕಲಾವಿದರು ಬೇಕಾದಷ್ಟು ಇದ್ದಾರೆ. ಸಂಭಾವನೆ ತೊಗೊಳ್ಳಿ, ಸಂಭಾವನೆಗೆ ತಕ್ಕ ಪರಿಶ್ರಮ ಪಡಬೇಕು, ಶ್ರಮ ಪಡಬೇಕು ಅಂತ ಸಣ್ಣ ವಿಚಾರನೂ ಅವ್ರ ತಲೆಯಲ್ಲಿಲ್ಲ. ಸಂಘ ಬದುಕಿದರೆ ನಾವು ಬದುಕ್ತೀವಿ ಅನ್ನುವಂಥ ಭಾವನೆ ಎಲ್ಲಿವರೆಗೂ ಕಲಾವಿದರಿಗೆ ಬರೋಲ್ಲೋ ಅಲ್ಲಿವರೆಗೂ ಸಂಘ ಉದ್ಧಾರ ಆಗೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವತ್ತಿನ ಕಲಾವಿದರು ಎಲ್ಲೋ ಚೆನ್ನಾಗಿರೋ ಕಲಾವಿದರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅವರು ಶ್ರಮಿಸ್ತಕ್ಕ ಸಂಭಾವನೆ ಕೇಳಿ ಜೊತೆಗೆ ಸಂಸ್ಥೆಯ 7 ಬೀಳುಗಳಲ್ಲೂ ಕೂಡ ಭಾಗವಹಿಸಬೇಕು. ನಾವೆಲ್ಲ ಹೆಂಗಂದರೆ ಮೊದಲು ಮಳೆಗಾಲ ಸೀಸನಲ್ಲಿ ಮಾತ್ರ ಸಂಭಾವನೆ ಸಿಗ್ತಿತ್ತು. ಮಳೆಗಾಲದಲ್ಲಿ ಸಂಸ್ಥೆ ನಡೆದ್ರೆ ಸಾಕಪ್ಪ, ಆ ಮಳೆಗಾಲದಲ್ಲಿ ನಿಂತಹ ಸಂಬಳನ ಸೀಸನಲ್ಲಿ ಜಾತ್ರೆಗಳಲ್ಲಿ ಕಲೆಕ್ಷನ್ ಹೆಚ್ಚಾದಾಗ ಒಂದು 100 ರೂಪಾಯಿ ಜಾಸ್ತಿ ಹಾಕಿ ಕೊಡಿ ಮಾಲಕರ ಅಂತ ನಾವು ಕೇಳ್ಕೊತಿದ್ವಿ, ರಿಕ್ವೆಸ್ಟ್ ಮಾಡ್ಕೋತಿದ್ವಿ. ಈಗ ಅವ್ರಿಗೆ ಮಳೆಗಾಲನೂ ಸಂಬಂಧ ಇಲ್ಲ, ಈಗಿನ ಕಲಾವಿದರಿಗೆ ಸೀಸನ್ನು ಸಂಬಂಧ ಇಲ್ಲ, ಸಂಬಳ ಕೊಟ್ಟರೆ ಕೆಲಸ ಇಲ್ಲದಿದ್ದರೆ ಅದು ಪಾತ್ರನೂ ಕೂಡ ನಾವು ಡೈರೆಕ್ಷನ್ ಮಾಡ್ತೀವಿ. ಈ ಶಬ್ದ ನುಡಿನ ಹಿಂಗೆ ನುಡಿಸಪ್ಪ ಅಂತಂದರೆ ನಮ್ಗೆ ಬರೋದಿಷ್ಟೇ ರೀ, ನಾವು ಮಾಡೋದಿಷ್ಟೇ, ಬೇಕಂದ್ರೆ ಮಾಡಿಸ್ಕೊಳ್ರಿ, ಇಲ್ಲಾಂದ್ರೆ ಬಿಡ್ರಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಕಲಾವಿದರು. ಯಾಕೆ ಈ ಮಾತಾಗಿದೆ ಅಂದರೆ ಕಲಾವಿದರ ಕೊರತೆ ಭಾಳ ಭಾಳ ಇದೆ ರಂಗಭೂಮಿಗೆ. ಈಗ ನಿಮ್ಮ ಕಡೆ ಎಲ್ಲ ಕಡೆ ಎಲ್ಲ ಏನಾಗಿದೆ ಅಂದರೆ ರಂಗಶಾಲೆಗಳಿವೆ,
ಹಾಗಾಗಿ ರಂಗ ತರಬೇತಿಗಳನ್ನು ಪಡೆದು ಬೇಕಾದಷ್ಟು ಕಲಾವಿದರನ್ನು ಹುಟ್ಟಾಕುವಂಥ ರಂಗ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಈಗ ನಮ್ಮ ಮಂಡ್ಯ ರಮೇಶ್ವರಂ ಸ್ಟಾರ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಸಾಕಷ್ಟು ಸ್ಕೂಲ್ಗಳಿದ್ದಾವೆ, ಮೈಸೂರುಗಳಲ್ಲಿದ್ದಾವೆ, ಶಿವಮೊಗ್ಗದಲ್ಲಿ ಬುಣರ್ದಿದೆ, ಬೇಕಾದಷ್ಟು ಸ್ಕೂಲ್ಗಳಿದ್ದಾವೆ. ಬಟ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಲಾವಿದರನ್ನು ಹುಟ್ಟಾಕಕ್ಕೆ ರಂಗ ಶಿಕ್ಷಣ ಸಂಸ್ಥೆಗಳಿಲ್ಲ. ಅದಕ್ಕಂತಲೇ ಈಗಿನ ನಮ್ಮ ವೃತ್ತಿ ರಂಗಭೂಮಿ ಮಾಲೀಕರ ಸಂಘದಿಂದ ನಾವೆಲ್ಲ ಹೋರಾಟ ಮಾಡಿ ಕಂಬಾರ ಸರ್ ಅವರ ಮುಂದಾಳತ್ವದಲ್ಲಿ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತೀವಿ. ಸರ್ಕಾರನೂ ಕೂಡ ನಮ್ಮ ಮನವಿಯನ್ನು ಸ್ಪಂದಿಸಿ ಈಗಾಗಲೇ ದಾವಣಗೆರೆ ಹತ್ರ ಕೊಂಡಜ್ಜಿಯಲ್ಲಿ ಸುಮಾರು ಎಕರೆ ಭೂಮಿಯನ್ನು ಕೊಂಡುಕೊಟ್ಟು ಒಂದು ರಂಗ ಶಿಕ್ಷಣ ಸಂಸ್ಥೆನ ವೃತ್ತಿ ರಂಗಭೂಮಿ ಕಲಾವಿದರನ್ನು ಹುಟ್ಟಾಕಕ್ಕಂತಲೇ ನಾವು ಅದನ್ನು ಹೋರಾಟ ಮಾಡಿದ್ದು, ಹೋರಾಟ ನಡೆಸಿದ್ದು ಎಲ್ಲ ಮಾಲೀಕರು ಸೇರಿಕೊಂಡು. ಹಾಗಾಗಿ ಬಟ್ ಏನಾಗಿದೆ ಅಂದರೆ ಅದಕ್ಕೆ ನಾವು ಹೋರಾಟ ಮಾಡಿದವ್ರು ನಾವು, ಮತ್ತೆ ಹೊಸ ಅಲಯ ಕಲಾವಿದರಿಗೆ ಅದನ್ನು ಮಾಡಬೇಕು ಅಂತ ಕೆಲವೊಬ್ಬರು ಹೋರಾಟ. ಆದರೆ ನಮ್ಮ ಉದ್ದೇಶ ಏನಂದರೆ ಈ ವೃತ್ತಿಪರ ಸಂಸ್ಥೆಗಳು, ವೃತ್ತಿಪರ ಸಾಂಸ್ಕೃತಿಕ ಕಲೆ ಮತ್ತು ವೃತ್ತಿಪರ ಬದುಕು ಉಳಿಬೇಕು ಅಂದರೆ ಅದಕ್ಕೆ ವೃತ್ತಿ ರಂಗ ಶಾಲೆಯೇ ಆಗಬೇಕು, ಶಿಕ್ಷಣ ಶಾಲೆಯೇ ಆಗಬೇಕು ಹೊರತಾಗಿ ಬೇರೆ. ಆದರೆ ನಮ್ಮ ವೃತ್ತಿ ಬದುಕಿಗೆ, ವೃತ್ತಿ ನಾಟಕ ಕಂಪ್ನಿಗಳಿಗೆ ಹೊಸ ಕಲಾವಿದರನ್ನ ಕೊಡೋದು ಆಗೋದಿಲ್ಲ. ಈಗ ಎಷ್ಟು ಜನ ನಾವು ಕಂಪ್ನಿಗಳಲ್ಲಿ ಕಲಾವಿದರಿದ್ದೀವಿ, ಒಂದೆರಡು ಎರಡೂವರೆ ಸಾವಿರ ಜನ ಇರ್ಬೋದು, ಹೆಚ್ಚು ಕಡಿಮೆ ಎಲ್ಲ ಹೊರಗಿನಿಂದ ಬಂದವರು, ಕಲಾವಿದರ ಮಕ್ಕಳು ಹಿಂಗು ಹಂಗು ಇದ್ದವರು. ಬಟ್ ಹೊಸ ನಾವು ಚಿಕ್ಕವರ ಇದ್ದಾಗ ಡಿಗ್ರಿ ಮಾಡಿದವರು ರಂಗಭೂಮಿ ಬಿಡ್ತಿದ್ರು. ಊರಿನ ಪ್ರಮುಖ ವ್ಯಕ್ತಿಗಳೂ ನಾಟಕ ಕಂಪ್ನಿ ಸೇರಕ್ಕೆ ಬರ್ತಿದ್ರು. ಊರಿಗೆ ಬೇಡವಾದವನು ನಾಟಕ ಸೇರಕ್ಕೆ ಬರ್ತಿದ್ರು, ನಾಟಕ ಕಂಪ್ನಿ ಸೇರಕ್ಕೆ ಬರ್ತಿದ್ರು. ಊರಿಗೆ ಬೇಕಾದವನು ನಾಟಕ ಸೇರಕ್ಕೆ ಬರ್ತಿದ್ರು. ಯಾವಾಗ ಈ ವೃತ್ತಿ ರಂಗಭೂಮಿ ಬದುಕು ಅಸ್ಥಿರ ಅಂತ ಭಾಳ ಜನರಿಗೆ ಮನದಟ್ಟಾಯಿತು, ನಾವು ಕಲಾವಿದರಾಗಿ ನಮ್ಮ ಮಕ್ಕಳಿಗೆ ಈ ಬದುಕು ಬೇಡ ಅಂತ ಬೇರೆ ಬೇರೆ ಶಿಕ್ಷಣ ಕಲಿಸಿ ಬೇರೆ ಬೇರೆ ಬದುಕುಗಳನ್ನು ಕೊಟ್ಟ ಹಿಂದಿನ ಮಹಾನ್ ಕಲಾವಿದರು ಬೇಕಾದಷ್ಟು ಜನ ಇದ್ದಾರೆ. ಬಟ್ ನಾವು ಕೂಡ ಪ್ರಯತ್ನ ಮಾಡಿದ್ವಿ, ನಮ್ಮ ಮಕ್ಕಳು ಇಲ್ಲ ರಂಗಭೂಮಿಗೆ ಬಂದರು. ನನ್ನ ಮೊದಲೇ ಮಗ, ಹಿರಿಯ ಮಗ ಬಶೀರಾಮದ ಎಮ್ಎ, ಅವನು ಕೂಡ ಎರಡು ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾನೆ ಹೀರೋ ಆಗಿ. ಬಟ್ ರಂಗಭೂಮಿನೇ ನೆಚ್ಚಿಕೊಂಡು ಬದುಕು ಜೀವನ ಸಾಗಿಸ್ತಾ ಇದ್ದಾನೆ, ಅವನು ಕಲಾವಿದನೇ. ಇನ್ನು ಎರಡನೇ ಮಗ ಸಣ್ಣವನು ಸೆಕೆಂಡ್ ಇಯರ್, ಅವನು ಮುಗಿಸಿ ರಂಗಭೂಮಿ ಹತ್ರನೇ ಅವನ ಆಸಕ್ತಿ ಇಸ್ಕೊಂಡು ಅವನು ಕೂಡ ನಾ ಮಾಡ್ತಕ್ಕಂಥ ಪಾತ್ರಗಳನ್ನು, ಹಾಶ್ ಪಾತ್ರಗಳನ್ನು ಅವನೇ ಮಾಡ್ತಾನೆ. ಹಾಗಾಗಿ ಹಿಂಗೆ ಕಲಾವಿದರು, ಕಲಾವಿದರ ಮಕ್ಕಳೇ ಇದ್ದಾರೆ ಹೊರತಾಗಿ ಹೊಸಬರು ಆಸಕ್ತಿ ಉಳ್ಳೋರು ಈ ವೃತ್ತಿ ರಂಗಭೂಮಿ ಕಡೆ ಯಾರೂ ಮುಖ ಮಾಡ್ತಿಲ್ಲ. ಹಾಗಾಗಿ ನಮ್ಮ ಇವತ್ತಿನ ವೃತ್ತಿ ರಂಗಭೂಮಿ ಕಲಾವಿದರು ಮತ್ತು ಮಾಲೀಕರ ಮಹದಾಶೆ ಏನಪ್ಪ ಅಂದರೆ ಕಲಾವಿದರನ್ನ ಹುಟ್ಟಾಕುವಂಥ, ವೃತ್ತಿ ರಂಗಭೂಮಿ ಕಲಾವಿದರನ್ನ ಹುಟ್ಟಾಕುವಂಥ ಒಂದು ಶಿಕ್ಷಣ ಸಂಸ್ಥೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಆದರೆ ಭಾಳ ಒಂದು ಈ ವೃತ್ತಿಪರ ಸಂಸ್ಥೆಗಳು ಉಳಿಯೋದಕ್ಕೆ ಎಲ್ಲರೂ ಸಹಕಾರ ಮಾಡ್ದಂಗಾಗುತ್ತೆ, ಸರ್ಕಾರನೂ ಸಹಕಾರ ಮಾಡ್ದಂಗಾಗುತ್ತೆ. ಇದೊಂದು ನಮ್ಮ ಮಹಾಶೆ ಮಹದಾಶೆ. ಮನಸಾರೆ ಮೊದಲು ಯುವರಾಜ್ ಭಟ್ರು ಎಲ್ಲ ಹೇಳೋದಕ್ಕಿಂತ ಮೊದಲು ಒಂದು ಮಾತು ಹೇಳಿದರು ಅವರು, ಈ ಸಿನಿಮಾದಲ್ಲಿ ಹೀರೋ ಹಿಲನ್ ಎಲ್ಲ ಒಂದು ನಿಮಗೊಂದು ಕೂದಲ ಇದ್ದಂಗೆ ಅಷ್ಟೇ, ನಿಮ್ಮ ಕ್ಯಾರೆಕ್ಟರ್ ಹಿಂಗಿರುತ್ತೆ ನೋಡಿ ಸರ್ ಅಂತ ತಿಳಿಸಿ ಹೇಳಿದ್ರು ನನಗೆ. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ರೆ ಆಗದು, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್. ಯೋಗರಾಜ್ ಭಟ್ರು ನಂಗೆ ಫೋನ್ ಮಾಡ್ತಾರೆ, ಸರ್ ಸಾರಿ ಅಂದೆ ನಾ, ಯಾಕಂದರೆ ನಾವು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೂ ನಿಮ್ಮ ಕೈಗೆ ನಾನು ಸಿಕ್ಕೋದಿಲ್ಲ, ನೀವು ಕೊಟ್ಟಾಗ ಡೇಟ್ ಕೊಟ್ಟಾಗ ಮಾಡ್ತೀನಿ ಅಂತೇಳಿ ಆಮೇಲೆ ಏಪ್ರಿಲ್ ಮೇ ಸ್ಟಾರ್ಟ್ ಮಾಡಿದ್ರು ಅವರು. ಇದು ಸೊಕ್ಕು ದಿಮಾಕು ಅಹಂಕಾರ ಅಂತಲ್ಲ, ನನ್ನ ಬದುಕೇ ಹಂಗಿದೆ. ಡೈರೆಕ್ಟ್ರಿಗೆ ಮೊದಲೇ ಹೇಳ್ಬಿಡ್ತೀನಿ, ನೀವು ಯಾವ ಪಾತ್ರ ಕೊಟ್ಟರು ನಾನು ಮಾತಾಡೋದು ಮಾತ್ರ ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಗಂಡ ಭಾಷೆಯೇ ನಾನು ಮಾತಾಡೋನು, ನೀವು ಮೈಸೂರು ಭಾಷೆ ಮಾತಾಡ್ರಿ, ಬೆಂಗಳೂರು ಭಾಷೆ ಮಾತಾಡ್ರಿ ಅಂದರೆ ನನಗೆ ಆಗಲ್ಲ ಅಂತ ಮೊದಲು ಹೇಳ್ತೀನಿ ನಾನು. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ರೆ ಆಗದು, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್. ಆವಾಗ 98ರಲ್ಲಿ ಆ ಕ್ಯಾಶೆಟ್ನ ಕೇಳಿಬಿಟ್ಟು ಆನಂದ್ ಪಿ ರಾಜ್ ಹೆಂಡತಿ ಅಂದರೆ ಹೆಂಡತಿ ಸಿನಿಮಾಗೆ ನನ್ನ ಆಯ್ಕೆ ಮಾಡಿದರು. ಹೋದೆ, ಆ ಸಿನಿಮಾ ಮುಗಿಸ್ಕೊಟ್ಟೆ. ನಂಗೆ ಸಿನಿಮಾ ಬಗ್ಗೆ ನಾನು ಹುಡ್ಕೊಂಡು ಹೋದವನಲ್ಲ ಯಾವತ್ತು, ಅವ್ರು ಹುಡ್ಕೊಂಡ್ಬಂದಿದ್ದಂತ ನಾನು ಮಾಡಿದೆ. ಸಿನಿಮಾ ಮಾಡಿದೆ, ವಾಪಸ್ ಬಂದುಬಿಟ್ಟೆ ನಾನು ಬೆಂಗಳೂರಲ್ಲಿ ಕಾಯ್ತಾ ಕೂರಲಿಲ್ಲ. ಅದಾದಮೇಲೆ ವಿ ಆರ್ ಭಾಸ್ಕರ್ ಅವರು ಒಂದು ಸಿನಿಮಾ ಮಾಡಿದರು, ಪಂಜಾಬಿ ಹೌಸ್ ಅಂತ. ಸಿಕ್ಕಾಪಟ್ಟಿ ಸಿನಿಮಾ ಆರ್ಟಿಸ್ಟ್ಗಳೆಲ್ಲ ಅದ್ರಾಗ, ಲೋಕೇಶು, ರಾಮ್ಕುಮಾರ್ ಹೀರೋ ಎಲ್ಲರೂ ಸಿಕ್ಕಾಪಟ್ಟಿ ತಾರಾಗಣ. ಅದರಲ್ಲಿ ನಂದು ಒಂದು ಮುಖ್ಯವಾದ ಪಾತ್ರ ಇತ್ತು, ಮಾಡಿದೆ. ಅವೆರಡು ಸಿನಿಮಾ ಮುಗಿಸಿ ಮತ್ತೆ ನಾನು ಬೆಂಗಳೂರಲ್ಲಿ ಉಳಿಲಿಲ್ಲ, ಯಾಕಂದರೆ ನನಗೆ ರಂಗಭೂಮಿ
ಭಾಳ ಪ್ರಾಮುಖ್ಯವಾದದ್ದು. ವಾಪಸ್ ಬಂದುಬಿಟ್ಟೆ. ಅದಾದ ಮೇಲೆ ಮತ್ತೆ ಯೋಗರಾಜ್ ಭಟ್ರು ನಂಗೆ ಫೋನ್ ಮಾಡ್ತಾರೆ, ನಾನು ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ಇರ್ತೇನೆ, ಇಲ್ಲ ರಾಜವ್ರು ನಿಮ್ಮನ್ನು ಇಟ್ಕೊಂಡು ಒಂದು ಸಬ್ಜೆಕ್ಟ್ ರೆಡಿ ಮಾಡಿದ್ದೀನಿ, ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ ಅಂದರು. ಸರ್ ಸಾರಿ ಅಂದೆ ನಾ, ಯಾಕಂದರೆ ನಾವು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೂ ನಿಮ್ಮ ಕೈಗೆ ನಾನು ಸಿಕ್ಕೋದಿಲ್ಲ, ಯಾಕಂದರೆ ನಮ್ಮ ಭಾಳ ಪ್ರಾಮುಖ್ಯವಾದದ್ದು ನಂಗೆ ರಂಗಭೂಮಿ, ಅದು ಬಗ್ಗೆ ನಾ ಬದುಕ್ದಂಗೆ. ಹಾಗಾಗಿ ನನ್ನ ನೀವು ಇಟ್ಕೊಂಡೇ ಮಾಡ್ಬೇಕಂದ್ರೆ ಒಂದು 4 ತಿಂಗಳು 5 ತಿಂಗಳವರೆಗೂ ಕಾಯ್ಬೇಕು ನನ್ನ, ಇಲ್ಲಾಂದ್ರೆ ನೀವು ಯಾರನ್ನಾರು ಹಾಕ್ಕೊಂಡು ಮಾಡ್ಬೋದು ಸರ್ ಅಂತಂದೆ. ಇಲ್ಲ ಇಲ್ಲ ಇಲ್ಲ, ನಾನು ನಿಮ್ಗಂತಲೇ ಕತೆ ಮಾಡಿದ್ದೀನಿ, ನೀವು ಕೊಟ್ಟಾಗ ಡೇಟ್ ಕೊಟ್ಟಾಗ ಮಾಡ್ತೀನಿ ಅಂತೇಳಿ ಆಮೇಲೆ ಏಪ್ರಿಲ್ ಮೇಗೆ ಸ್ಟಾರ್ಟ್ ಮಾಡಿದ್ರು ಅವರು. ಮನಸಾರೆ ಮನಸಾರೆ ಐಂದ್ರಿ ತಾರೈ ದೂದ್ ಪೇಡ ದಿಗಂತ್ ಎಲ್ಲ ಸೇರ್ಕೊಂಡು ಮಾಡಿದ್ವಿ ಅದನ್ನ. ಆ ಸಿನಿಮಾ ನನಗೆ ಬ್ರೇಕ್ ಕೊಡ್ತು. ಅಲ್ಲಿಂದ ಕರ್ನಾಟಕದ ಮನೆ ಮನೆಗೂ ಮನೆ ಮಾತಾಡಿದೆ. ಮನಸಾರೆ ಮೊದಲು ಯುವರಾಜ್ ಭಟ್ರು ನನ್ನ ಕರ್ಕೊಂಡು ಬಂದು ಕತೆ ಬಗ್ಗೆನ ಪೂರ್ತಿ ವಿವರಣೆ ಮಾಡಿದರು, ತಿಳಿಸಿ ಹೇಳಿದರು. ಈ ಎಲ್ಲ ಹೇಳೋದಕ್ಕಿಂತ ಮೊದಲು ಒಂದು ಮಾತು ಹೇಳಿದರು ಅವರು, ಈ ಸಿನಿಮಾದಲ್ಲಿ ಹೀರೋ ಹಿಲನ್ ಎಲ್ಲ ಒಂದು ನಿಮಗೊಂದು ಕೂದಲ ಇದ್ದಂಗೆ ಅಷ್ಟೇ, ನಿಮ್ಮ ಕ್ಯಾರೆಕ್ಟರ್ ಹಿಂಗಿರುತ್ತೆ ನೋಡಿ ಸರ್ ಅಂತ ತಿಳಿಸಿ ಹೇಳಿದರು ನನಗೆ. ಸರಿ ಸರ್ ಅಂತ ಮಾಡಿದ್ದು. ಮತ್ತು ಚಿತ್ರದ ಉದ್ದಕ್ಕೂ ನನ್ನ ತೋರಿಸ್ಕೊಂಡು ಭಟ್ರು ನಮ್ಮ ಭಾಷೆನ ಇಷ್ಟಪಟ್ಟು ಭಾಳ ಚೆನ್ನಾಗಿ ಪರದೆ ಮೇಲೆ ಮೂಡಿ ಬರೋಂಗೆ ಮಾಡಿದರು, ಭಾಷೆನ ಇಷ್ಟಪಡುವಂಗೆ ತೋರಿಸಿದರು. ಇವತ್ತು ಆ ಭಾಷೆನ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋರು ಅಂದರೆ ಯುವರಾಜ್ ಭಟ್ರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಭಾಳ ಜನ ಉಪಯೋಗಿಸ್ತಾರೆ. ಆದರೆ ಆ ರುಚಿಯನ್ನು ಹೆಕ್ಕಿ ತೆಗೆಯೋರು ಉತ್ತರ ಕರ್ನಾಟಕ ಭಾಷೆ ಯುವರಾಜ್ ಭಟ್ರೆ. ಮನಸಾರೆ ಲಿಫ್ಟ್ ಕೊಡ್ಲ ಜಗ್ಗೇಶ್ವರ್ ಜೊತೆಗೆ ಮಾಡಿದೆ, ಭಾಳ ಚೆನ್ನಾಗಿ ಆಯಿತು ಸಿನಿಮಾದು. ಭಾಳ ಸಿನಿಮಾಗಳು ಮಾಡಿದ್ದೀನಿ, ಎಲ್ಲ ಸಿನಿಮಾಗಳು ನನಗೆ ಸಂತೋಷ ತಂದುಕೊಟ್ಟವು, ಎಲ್ಲ ಒಂದು ಸೋಲು ಗೆಲ್ಲು ನಾನು ಸಮವಾಗಿ ಸ್ವೀಕಾರ ಮಾಡ್ತೀನಿ. ಆಮೇಲೆ ನಾನು ಅಭಿನಯಿಸಿದ ಸಿನಿಮಾಗಳನ್ನು ನಾನು ನೋಡಿರೋದಿಲ್ಲ ಅಷ್ಟು ಪಿ ಜಿ, ನಾನು ನಾಟಕ ರಂಗಭೂಮಿಯೊಳಗೆ ಯಾವಾಗಲೂ ಟಿ ವಿಲಿ ಬಂದು ಒಂದು ಸನ್ನಿವೇಶ ಎರಡು ಸನ್ನಿವೇಶ ಸೀನ್ ನೋಡ್ತೀನಿ. ಪೂರ್ತಿ ಸಿನಿಮಾ ನೋಡಿದ್ದು ಮನಸಾರಿ ಒಂದೇ, ಬಿಟ್ಟರೆ ಪರಮಾತ್ಮ ಅಯ್ಯೋ ಪುರಿಂದ್ರ ಜೊತೆ ಮಾಡಿದ್ದು ಒಂದು ಎರಡು ಸಿನಿಮಾಗಳು ಪೂರ್ತಿ ನೋಡಿದ್ದೀನಿ. ಮಿಕ್ಕಿದ ಸಿನಿಮಾಗಳು ಟಿ ವಿಯಲ್ಲಿ ಬಂದಾಗಲೇ ನೋಡ್ತೀನಿ, ಥಿಯೇಟ್ರಲ್ಲಿ ಹೋಗಿ ನೋಡಿಲ್ಲ ನಾನು. ಯಾಕಂದರೆ ಅಷ್ಟು ಬಿಡುವು ಇರಲಿಲ್ಲ ನನಗೆ. ಸಿನಿಮಾ ಶೂಟಿಂಗ್ ಮುಗಿದ ತಕ್ಷಣ ರಂಗಭೂಮಿ, ರಂಗಭೂಮಿ ಮುಗಿದ ತಕ್ಷಣ ಸಿನಿಮಾ, ಹಿಂಗೆ ಮಾಡ್ಕೊಂಡು ಬದುಕಿಸಿ ಸಾಗಿಸ್ಕೊಂಡು ಬಂದ ನಾನು. ಸಿನಿಮಾ ನಿಜವಾಗಲೂ ನಮ್ಮ ಕ್ಯಾಮ್ರಾ ಗೊತ್ತೇ ಇರಲಿಲ್ಲ ಮೊದಲು ಮೊದಲು ನಾಟಕದಲ್ಲಿ ಮಾಡಿದವ್ರು ನಾವು. ಆದರೆ ಸಿನಿಮಾಗೆ ಬಂದಮೇಲೆ ನಂಗೆ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ನನಗೆ ವಿದ್ಯಾಭ್ಯಾಸನೂ ಕಡಿಮೆ, ಬಟ್ ಇವೇನು ಉಪಯೋಗಿಸ್ತೀನಿ ಬಟ್ ನೋ ಇವಿಷ್ಟು ಬಿಟ್ಟರೆ ಇಂಗ್ಲೀಷ್ ಬೇರೆ ಏನು ಗೊತ್ತಿಲ್ಲ. ಆದರೆ ಮಾಧ್ಯಮ ಇಂಡಸ್ಟ್ರಿಯೊಳಗೆ ಒಬ್ಬ ಲೈಟ್ ಬಾಯಿಂದ ಹಿಡ್ಕೊಂಡು ಒಬ್ಬ ಕ್ಲಬ್ ಬಾಯಿಂದ ಹಿಡ್ಕೊಂಡು ಒಬ್ಬ ಅಸ್ಟೆಂಟ್ ಡೈರೆಕ್ಟರ್ನ ಹಿಡ್ಕೊಂಡು ಡೈರೆಕ್ಟ್ರವರೆಗೂ ಎಲ್ಲರೂ ಇಂಗ್ಲೀಷ್ ಮಾತಾಡೋರು. ಹಿಂಗಾಗಿ ನನಗೆ ಕನ್ನಡ ಮಾತಾಡ್ತಿದ್ರೆ ತಿಳಿತಿರಲೇ ಇಲ್ಲ, ವಿಷಯನೇ ಗೊತ್ತಾಗ್ತಿರಲಿಲ್ಲ. ನಾನು ಲಿಫ್ಟ್ ಕೊಡ್ಲ ಅನ್ನುವಂಥ ಸಿನಿಮಾ ಅಶೋಕ್ ಕಶ್ಯಪ್ ಅವರು ಬರೀ ಇಂಗ್ಲೀಷ್ ಯೂಸ್ ಮಾಡೋರು. ಅವ್ರು ಹೇಳಿದೆ, ಸರ್ ನೀವು ಇಂಗ್ಲೀಷ್ ಮಾತಾಡಿದ್ರೆ ನಂಗೆ ಏನು ಅರ್ಥ ಆಗೋಲ್ಲ, ಮತ್ತು ಪ್ರತ್ಯೇಕ ನನ್ನ ಕನ್ನಡ ಹೇಳಬೇಕಾಗತ್ತೆ, ಅದಕ್ಕೆ ನೀವು ಎಲ್ರಿಗೂ ಕನ್ನಡ ಹೇಳಿಬಿಟ್ರೆ ನನಗೂ ಕನ್ನಡ ಅರ್ಥ ಆಗುತ್ತೆ. ಓ ಎಸ್ ಅಂತಿದ್ರು ಅವರು, ಅವರಾಗಲಿ ಬಾಬು ಅವರಾಗಲಿ ದಿನೇಶ್ ಬಾಬು ಸರ್ ಆಗಲಿ ಅವ್ರ ಜೊತೆಗೆಲ್ಲ ಪಾತ್ರ ಮಾಡಿದೆ ನಾನು. ಭಾಳ ಅಚ್ಚುಕಟ್ಟಾಗಿ ನನ್ನ ಕೆಲಸನ ನಾನು ಮುಗಿಸ್ತೀನಿ. ಇವತ್ತು ಬೆಂಗಳೂರಿಗೆ ಹೋದರೆ ನಾನು ಮೊದಲೇ ಅದು ಒಂದು ದೊಡ್ಡ ಕಷ್ಟ ಆಗುತ್ತೆ ಸಿನಿಮಾದವ್ರಿಗೆ ನಾನು ಕರ್ಕೊಂಡು ಹೋಗೋದಂದ್ರೆ, ಯಾಕಂದರೆ ಒಬ್ಬ ಹೊರ ರಾಜ್ಯದಿಂದ ಕಲಿಸು ಕಲಾವಿದನಿಗೆ ಎಷ್ಟು ಖರ್ಚು ಬರುತ್ತೋ ಅಷ್ಟು ನನ್ನ ಖರ್ಚು ಬರುತ್ತೆ. ಹಾಗಾಗಿ ಈ ಮೀಡಿಯಾದವ್ರ ಕೈಗೂ ನಾ ಸಿಗಲ್ಲ, ಈ ಮೀಡಿಯಾದವ್ರು ನೀವು ಇಲ್ಲಿವರೆಗೆ ಬಂದಿದ್ದೀರಂತ ನಿಮ್ಮ ಕೈಗೆ ನಾ ಸಿಕ್ಕಿದ್ದೀನಿ. ಬಿಗ್ ಬಾಸ್ದಿಂದ ಆಚೆ ಬಂದ ತಕ್ಷಣ ಮೀಡಿಯಾದವರು ನನ್ನ ಹಿಂಗೆ ಕಾಯ್ತಿದ್ರು, ಬಟ್ ಮೀಡಿಯಾದವ್ರಿಗೆಲ್ಲ ಸಂದರ್ಶನ ನೋಡ್ತಾ ಕೊಡ್ತಾ ಕೂತ್ರೆ ನನ್ನ ಈ ಕೃಷಿ ಜೀವನ ಹಾಳಾಗ್ಬಿಡುತ್ತೆ ಅಂತ ತಕ್ಷಣ ಹಂಗೆ ರಾತ್ರಿ ನಾನು ಇಲ್ಲಿ ಹೊರಟೋಡಿ ಬಂದೆ ತೋಟಕ್ಕೆ. ಯಾಕಂದರೆ ನನ್ನ ನಂಬಿದ ಇಲ್ಲಿ ಮೇಕೆಗಳದಾವ, ಎಮ್ಮೆಗಳದಾವ, ದನ ಅದಾವ, ಮನುಷ್ಯರದಾರ, ಆಳದಾರ, ನಾಯಿ ಇದೆ, ಬೆಕ್ಕಿದೆ, ಕುಟುಂಬ ಇದೆ, ಅದರೆಲ್ಲರ ಜೊತೆಗೆ ನನ್ನ ಜೀವನ ಇದೆ. ಹಾಗಾಗಿ ನಾನು ಸ್ವಲ್ಪ ಜನರ ಕೈಗೆ ಸಿಗೋದು ಕಷ್ಟನೇ ಆಗುತ್ತೆ. ಯಾಕಂದರೆ ಇದು ಸೊಕ್ಕು ದಿಮಾಕು ಅಹಂಕಾರ ಅಂತಲ್ಲ, ನನ್ನ ಬದುಕೇ ಹಂಗಿದೆ. ನಾನು ಇವತ್ತು ಇಲ್ಲಿಂದ ಸಿನಿಮಾ ಸ್ಟುಡಿಯೋ ಶೂಟಿಂಗ್ ಹೊರಡ್ತೀನಿ ಅಂದರೆ ಬೆಳಗ್ಗೆ ಬಿಟ್ಟರೆ ಸಾಯಂಕಾಲ ಬೆಂಗಳೂರಲ್ಲಿ ಇರ್ತೀನಿ, ರಾತ್ರಿ ಹೋಟ್ಲಲ್ಲಿ ಇಟ್ಕೊಂಡು ಬೆಳಗ್ಗೆ ಲೊಕೇಶನ್ ಹೋಗ್ತೀನಿ, 2-4 ದಿವಸ ಶೂಟಿಂಗ್ ಮುಗಿಸ್ಕೊಂಡು ಅದು ರಾತ್ರಿ 10 ಗಂಟೆಗೆ ಶೂಟಿಂಗ್ ಮುಗಿಲಿ, ಅಲ್ಲಿಂದ ನೈಟ್ ಬಿಟ್ಟರೆ ಮತ್ತು ಬೆಳಗ್ಗೆ ನನ್ನ ತೋಟದಲ್ಲಿ ಇರ್ತೀನಿ. ನಾನು ಯಾವಾಗಲೂ ಉಳಿದಿಲ್ಲ, ನಾನು ನನ್ನ ಕೆಲಸ ಇದ್ದರೆ ಬೆಂಗಳೂರಲ್ಲಿ ಇರ್ತೀನಿ, ಕೆಲಸ ಮುಗೀತು ಅಂದರೆ ರಾತ್ರಿ ಬಿಟ್ಟರೆ ಬೆಳಗ್ಗೆ ನನ್ನ ತೋಟದ ಮನೇಲಿ ಇರ್ತೀನಿ. ನಾನು ಬೇಸರ ಅಲ್ಲ, ಇಲ್ಲಿ ನನ್ನ ಬದುಕು ಹಿಂಗಿದೆ, ನನ್ನ ನಂಬಿ ಸಾಕಷ್ಟು ಪ್ರಾಣಿಗಳದಾವ, ಮನುಷ್ಯರದಾರ, ಎಲ್ಲರೂ ನನ್ನವ್ರನ್ನವ್ರದಾರೆ. ಮತ್ತು ನಾನು ಅಲ್ಲಿ ಕೂತ್ಕೊಂಡ್ರೆ ಇಲ್ಲೆಲ್ಲ ಕೆಟ್ಟೋಗುತ್ತೆ. ಯಾಕಂದರೆ ರಂಗಭೂಮಿ ಚಿತ್ರರಂಗ ಇದು ಒಂದು ಬದುಕು ಅಂತ ಬದುಕು ಮಾಡಿದೆ, ಇದ್ರ ಮುಗಿದ ಮೇಲೆ ಇನ್ನೊಂದು ಬದುಕು ಅಂತ ಈ ಕೃಷಿನ ನಂಬಿ
ಮೇಕೆ ದನ ಕರ ಇವನ್ನೆಲ್ಲ ಲಾಲನೆ ಪಾಲನೆ ಮಾಡ್ತಾ ಅದರ ಜೊತೆಗೆ ನನ್ನ ಜೀವನನೂ ನಾನು ಕಂಡುಕೊಳ್ತಾ ಇದ್ದೀನಿ. ನಾನು ಟೋಟ್ಲಿ ಯಾವ ಸಿನಿಮಾದಲ್ಲಿ ಮಾತಾಡಿದರೂ ನಾನು ಉತ್ತರ ಕರ್ನಾಟಕದ ಭಾಷೆಯನ್ನೇ ಮಾತಾಡ್ತೀನಿ. ಅವ್ರ ಸ್ಕ್ರಿಪ್ಟ್ ಹೆಂಗಾರ ಬಂದೇ ಬರೆದಿರಲಿ, ನಾನು ನನ್ನ ಭಾಷೆಗೆ ಹೊಂದಾಣಿಕೆ ಆಗುವಂಗಲೇ ಸಿನಿಮಾದಲ್ಲಿ ಪಾತ್ರ ಮಾಡ್ತೀನಿ. ಯಾಕಂದರೆ ನಾನು ಇಷ್ಟಪಟ್ಟು ಮಾಡೋದೇ ನಮ್ಮ ಭಾಷೆನೇ. ಡೈರೆಕ್ಟ್ರಿಗೆ ಮೊದಲೇ ಹೇಳಿಬಿಡ್ತೀನಿ, ನೀವು ಯಾವ ಪಾತ್ರ ಕೊಟ್ಟರು ನಾನು ಮಾತಾಡೋದು ಮಾತ್ರ ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಗಂಡು ಭಾಷೆನೇ ನಾನು ಮಾತಾಡೋನು. ನೀವು ಮೈಸೂರು ಭಾಷೆ ಮಾತಾಡ್ರಿ, ಬೆಂಗಳೂರು ಭಾಷೆ ಮಾತಾಡ್ರಿ ಅಂದರೆ ನನಗೆ ಆಗಲ್ಲ ಅಂತ ಮೊದಲು ಹೇಳ್ತೀನಿ. ನಾನು ಸರಿ ಸರ್ ಅಂತ ಅವರು ಒಪ್ಪಿಗೆ ಕೊಟ್ಟರೆ ಪಾತ್ರ ಮಾಡ್ತೀನಿ, ಇಲ್ಲದಿದ್ದರೆ ಇಲ್ಲ. ನಾನು ಅವ್ರ ಸ್ಕ್ರಿಪ್ಟನ್ನು ಬೆಂಗಳೂರು ಭಾಷೆಗೆ ಬರ್ಕೊಂಡಿರಲಿ, ಮೈಸೂರು ಭಾಷೆಗೆ ಬರ್ಕೊಂಡಿರಲಿ, ಅದನ್ನು ಮತ್ತೆ ನನ್ನ ಉತ್ತರ ಕರ್ನಾಟಕ ಭಾಷೆಗೆ ಪರಿವರ್ತನೆ ಮಾಡಿಕೊಂಡು ಪಾತ್ರಕ್ಕೆ ಆಗಬೇಕು ಹಾಗೆ ಜೀವ ತುಂಬಿ ಧ್ವನಿನ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪಾತ್ರಗಳೇನು ಕಡಿಮೆ ಆಗಿಲ್ಲ, ಬಟ್ ನಾನೇ ಒಂದು ಎರಡು ಮೂರು ಸತಿ ಎಕ್ಸಿಡೆಂಟ್ ಆಯಿತು ಗಾಡಿದು, 4.5 ಕಿಲೋಮೀಟರ್ ಹೋಗ್ಬೇಕು, ಜರ್ನಿ ಮಾಡಬೇಕು, ವಾಪಸ್ ಬರಬೇಕು. ಹಂಗಾಗಿ ನಾನೇ ಸ್ವಲ್ಪ ಆ ಕಡೆ ಒಲವನ್ನು ಕಡಿಮೆ ಮಾಡಿಕೊಟ್ಟಿದ್ದೀನಿ. ರಂಗಭೂಮಿನೇ ಪ್ರಾಮುಖ್ಯವಾದದ್ದು, ನಮ್ಮನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಿದ್ದು ರಂಗಭೂಮಿ ಅಭಿಮಾನಿಗಳು ಮೊದಲು ನನ್ನ. ಅವ್ರ ಮುಂದಿಟ್ಕೊಂಡೇ ನನ್ನ ಜೀವನ ನಾನು ಕಟ್ಕೋತೀನಿ. ಬಿಗ್ ಬಾಸ್ ಅದೊಂದು ಜೈಲಿದ್ದಂಗೆ ಅಷ್ಟೇ. ನನ್ನ ಅನುಭವದ ಪ್ರಕಾರ ನಾನು ಒಂದು 2-3 ವಾರದ ಅತಿಥಿಯ ಆಗ್ಬೋದು ಅಂತ ಅಂದ್ಕೊಂಡು ಹೋಗಿದ್ದೆ. ಬಟ್ ಅಲ್ಲಿ ಒಳಗಿರೋರು ಜೈ ಜಗದೀಶರು ಹಿರಿಯರು, ಆಮೇಲೆ ಸುಜಾತ ಅವರು, ಆಮೇಲೆ ನಮ್ಮ ಭೂಮಿ ಶೆಟ್ಟಿ, ಪ್ರಿಯಾಂಕಾ ಅವರೆಲ್ಲ ನನ್ನ ಭಾಳ ಹಚ್ಕೊಂಡ್ರು. ಹಾಗಾಗಿ ಹೆಚ್ಚು ಕಡಿಮೆ 10 ವಾರ 2.5 ತಿಂಗಳ ನಾನು ಇರುವಂಥ ಪರಿಸ್ಥಿತಿಯಲ್ಲಿ ಬಂತು. ನಾನು ಮಾತ್ರ ಅಲ್ಲಿದ್ದೆ, ನನ್ನ ಜೀವ ಮಾತ್ರ ಪೂರ್ತಿ ರಂಗಭೂಮಿಯಲ್ಲಿ ಇತ್ತು, ಈ ಕೃಷಿ ಕಡೆನೇ ಇತ್ತು. ವರ್ಷಕ್ಕೊಂದ್ಸತಿ ಬೆಳೆ, ಬಾಕಿ ಎಲ್ಲ ವ್ಯಾಪಾರ ವೃತ್ತಿ, ದಿನನಿತ್ಯ ದುಡ್ಡು ಕಾಣ್ತಿರ್ತೀವಿ, ದಿನನಿತ್ಯ ದುಡ್ಡು ನೋಡ್ತಿರ್ತೀವಿ. ಬಟ್ ನಾ ಈ ಕೃಷಿಗೆ ಬಂದಮೇಲೆ ದುಡ್ಡು ನೋಡೋದು ವರ್ಷಕ್ಕೊಂದೇ ಸತಿ. ಹಂಗಾಗಿ ಇಲ್ಲಿದ್ದು ನಮ್ಮ ದ್ರಾಕ್ಷಿ ಬೆಳೆ ಏನಾಯಿತು ಏನಿಲ್ಲೋ ಅಂತ ಅಲ್ಲಿ ಕೂತ್ಕೊಂಡು ಒಳಗಡೆ ಈ ಕಡೆ ಜೀವ ಆ ಕಡೆ ಭಾವ ಹಂಗಾಗಿತ್ತು. ಆದರೂ 10.5 ತಿಂಗಳು ಪೂರೈಸಿ ಹೊರಗಡೆ ಬಂದೆ. ನಂಗೆ ಕಷ್ಟ ಆಗ್ತಿತ್ತು, ಯಾಕಂದರೆ ನಾನು ಮನೆಯಲ್ಲಿ ನಾನು ಸ್ವತಂತ್ರವಾಗಿದ್ದವನು. ಸಿಗರೇಟ್ ಹೆವಿ ಸ್ಮೋಕರ್ ನಾನು, ಚೈನ್ ಸ್ಮೋಕರ್ ನಾನು. ಬೀಡಿನೂ ಬೇಕು, ಸಿಗರೇಟು ಬೇಕು. ಮೊದಲು ನನ್ನ ಅವರು ಆಯ್ಕೆ ಮಾಡಿದಾಗ ಹೇಳಿದೆ, ನನಗೆ ಬೀಡಿ ಸಿಗರೇಟ್ ನೀವು ಸ್ಮೋಕ್ ಮಾಡೋಕ್ಕೆ ಬಿಡ್ತೀನಿ ಅಂದರೆ ನಾವು ಬರ್ತೀವಿ. 2-3 ವರ್ಷದಿಂದ ನಂಗೆ ಕೇಳ್ತಾನೆ ಇದ್ದರು, ನನ್ನ ಕೈಲಿ ಆಗಲ್ಲಂತಲೇ ಹಿಂದೆ ಸರ್ಕೊಂಡು ಬಿದ್ದಿದ್ದೆ. ಯಾರೋ ಒಬ್ಬರು, ಇಲ್ಲ ನೀವು ಮಾಡಬೇಕು, ನೋಡಬೇಕು, ನಿಮ್ಗೆ ಗೊತ್ತಿಲ್ಲ, ಜನರು ಭಾಳ ಇಷ್ಟಪಡ್ತಾರೆ ನಿಮ್ಮನ್ನಂತ ನನ್ನ ಬ್ರೈನ್ ವಾಶ್ ಮಾಡಿದ್ಮೇಲೆ ನಾನು ಅವನ್ನ ಹೋದೆ. ಬಟ್ ನಮಗೆಲ್ಲ 55 ವರ್ಷ, ಜೈ ಜಗದೀಶ್ವರಿಗೂ ಅಷ್ಟೇ, ಮತ್ತು ರವಿ ಬೆಳಗೆರಿಗೂ ಅಷ್ಟೇ. ಪಾಪ ಅವರೆಲ್ಲ 1 ವಾರ 2 ವಾರಕ್ಕೆಲ್ಲ 3 ವಾರಕ್ಕೆ ಹೊರಗೆ ಬಂದರು. ಯಾಕಂದರೆ ನಾವು ಅಷ್ಟು ವಯಸ್ಸಿನವರು, ಒಳಗಡೆ ಇರೋರೆಲ್ಲ 28 ವರ್ಷ 30 ವರ್ಷದ ಒಳಗಡೆ. ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಅವ್ರ ಜೊತೆಗೆ ಫೈಟ್ ಮಾಡಬೇಕಲ್ಲ, ಅಲ್ಲಿ ಭಾಳ ಕಷ್ಟ ಆಗೋದು. ಆದರೂ ಇವರು 2-3 ಕಡೆ ಗಾಯ ಮಾಡಿಕೊಂಡೆ, ಕೈಗೆಲ್ಲ ಹರ್ಕೊಂಡೆ, ಭಾಳ ಕಷ್ಟಪಟ್ಟೆ. ಯಾಕೆ ಬೇಕಿತ್ತು ಅಂತ ಅನ್ನಿಸ್ತು. ಹೊರಗೆ ಬರುವಾಗ ಅಷ್ಟೇ ದುಃಖದಿಂದ ನಾನು ಕಳಿಸ್ಕೊಟ್ರು. ಈಗಲೂ ನಾನು ಅಷ್ಟೇ, ಯಾವ ಕೆಲಸ ಬಂದ್ರೂ ಇಲ್ಲಿ ತೋಡದಲ್ಲೇ ಅಷ್ಟೇ. ಟ್ಯಾಕ್ಟರ್ ನಡೆಸ್ಬೇಕಂದ್ರೆ ಇದೆ ಹರ್ಗಾಕೆ ಹೋಗ್ತೀನಿ, ನೇಗಿಲಿ ಬಂದರೆ ನೇಗಿಲಿ 1 ತಾಸು 2 ತಾಸು. ಬಟ್ ಡ್ರೈವರ್ಗಳು ಇರ್ತಾರೆ, ಅವ್ರಿಗೆ ಬಿಡು ಕೊಡೋಕೆ ಒಂದು ಗಂಟೆ ಊಟಕ್ಕೆ ರೆಸ್ಟ್ ಕೊಡೋದಂದ್ರೆ ಆ ಕೆಲಸ ಮಾಡ್ತೀನಿ ನಾನು. ಹರ್ಗೋದಿದ್ದರೆ ಹರ್ಗ್ತೀನಿ, ನೇಗಿಲಿದ್ದರೆ ನೇಗಿಲಿ ಹೊಡಿತೀನಿ, ರೂಟ್ರ್ ಇದ್ದರೆ ರೂಟ್ರ್ ಹೊಡಿತೀನಿ. ಅದು ಮತ್ತೆ ಪ್ರತಿನಿತ್ಯನೂ ಇವತ್ತು ತೋಟದಲ್ಲಿ ನಾನು 1-3 ಗಂಟೆ ನಮ್ಮ ಕುರಿನ ಬಿಟ್ಕೊಂಡು ಮೇಯ್ಸಕ್ಕೆ ಹೋಗ್ತೀವಿ ನಾವು. ಹಾಗಾಗಿ ಅದೇ ಚೆನ್ನಾಗಿ ಅನಿಸುತ್ತೆ, ತೃಪ್ತಿ ಅನಿಸುತ್ತೆ. ನಾವು ಎಲ್ಲ ಸಿನಿಮಾ ಮಾಡಿದ್ವಿ, ನಾಟಕ ಮಾಡಿದ್ವಿ, ಆ ಜನ ನೋಡಿದ್ವಿ, ಆ ಚಪ್ಪಾಳೆ, ಆ ಸಿಳ್ಳೆ, ಆ ದುಡ್ಡು, ಅದು ಸೆಕೆಂಡ್ರಿ. ಅದು ಒಂಥರ ಸಂತೋಷ ಕೊಟ್ಟರೆ ಇವತ್ತು ನಾವೇನು ಈ ಕೃಷಿಯೊಳಗೆ ನಾವೇ ಕಷ್ಟಪಟ್ಟು ನಾವೇ ದುಡಿದು ನಾವೇ ಬೆಳೆದು ತಿನ್ನುವ ಆ ಹಣ್ಣು ಆಗಲಿ ಆ ಧಾನ್ಯಗಳಾಗಲಿ ಅದರಲ್ಲಿ ಸಿಗುವಂಥ ತೃಪ್ತಿ ಇನ್ಯಾವುದರಲ್ಲಿ ಸಿಗಲಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊಂಡು ತಿನ್ನೋದು ಬೇರೆ, ಅದನ್ನು ನೆಟ್ಟು ಅದನ್ನು ನೀರಿಡಿದು ಪೋಷಿಸಿ ಅದನ್ನು ಬೆಳೆದು ಅದು ತಿನ್ನೋದ್ರಲ್ಲಿರುವಂಥ ರುಚಿ ಇನ್ನೆದ್ರಲ್ಲಿಲ್ಲ. ಯಾರೋ ಬೆಳೆದಿರ್ತಾರೆ, ಯಾರೋ ನೀರು ಹಾಕಿರ್ತಾರೆ, ಯಾರೋ ದುಡ್ಡು ಕೊಡ್ತಾ ಹೋಗ್ತೀವಿ ತುಂಬ್ತೀವಿ, ಅದು ಬೇರೆ. ನಾವೇ ಬೀಜ ಹಾಕಿ ನಾವೇ ನೀರು ಹಿಡಿದು ಅದನ್ನು ಬೆಳೆಸಿ ಅದನ್ನು ಫಲ ಕೊಟ್ಟಾಗ ಅದನ್ನು ತೊಗೊಂಡು ತಿಂದಾಗ ಸಿಗೋ ತೃಪ್ತಿ ಇನ್ಯಾವ ಜೀವನದಲ್ಲೂ ಇಲ್ಲ. ಅಷ್ಟು ತೃಪ್ತಿ ಈ ಕೃಷಿ ಜೀವನ. ಈಗ ನಾವೇ ನಾಟಕ ರಚನೆ ಮಾಡಿ, ನಾವೇ ಶಬ್ದಗಳ ಜೋಡಣೆ ಮಾಡಿ, ಪಾತ್ರಗಳನ್ನು ನಿರ್ಮಾಣ ಮಾಡಿ, ನಿರ್ದೇಶನ ಮಾಡಿ ಆ ನಾಟಕ ರಂಗಭೂಮಿ ಮೇಲೆ ಬಂದಾಗ ಆ ನಿರ್ದೇಶಕನಿಗೆ ಬರೆದಂಥ ನಾಟಕದ ಕವಿಗೆ ಸ್ವರ್ಗ ಎರಡೇ ಗಣ ಇರ್ತಂತೆ, ಅಷ್ಟು ತೃಪ್ತಿ ಅನಿಸುತ್ತಂತೆ. ಹಂಗೆ ಇದು ಕೂಡ ಹಂಗೆ, ಕೃಷಿನೂ ಕೂಡ ಹಂಗೆ. ಅದೊಂದು ಕೃಷಿನೇ, ರಂಗಭೂಮಿನೂ ಒಂದು ಕೃಷಿನೇ, ಇದು ಒಂದು ಕೃಷಿನೇ. ವೃತ್ತಿ ರಂಗಭೂಮಿಯೊಳಗೆ ಬಹಳ ಜನ ಮಾಲೀಕರು ಇದ್ದಾರೆ, ಈಗಲೂ ಇದ್ದಾರೆ.
ಆದರೆ ಶೋರೂಮ್ ಗಾಡಿಗಳನ್ನು ಯಾರು ಇಟ್ಟಿದ್ದಾರೆ ಇಲ್ಲ ಗೊತ್ತಿಲ್ಲ. ಮೊಟ್ಟ ಮೊದಲು ಶೋರೂಮ್ ಗಾಡಿ ಖರೀದಿ ಮಾಡಿದ ವೃತ್ತಿರಂಗಭೂಮಿ ನಾಟಕ ಮಾಲೀಕರಲ್ಲಿ ಒಬ್ಬ ನಾನು ಅಂತ ಹೇಳೋದಕ್ಕೆ ಭಾಳ ಇಷ್ಟಪಡ್ತೀನಿ. ಮತ್ತು ಈಗಲೂ ಕೂಡ ವೃತ್ತಿರಂಗಭೂಮಿ ಮಾಲೀಕರಾಗಲಿ ಕಲಾವಿದರಾಗಲಿ ಯಾರೂ ವೈಯಕ್ತಿಕವಾಗಿ ಕ್ಯಾರವನ್ ವೆಂಟಿ ಗಾಡಿ ಇಟ್ಟಿದ್ದಾರೋ ಇಲ್ಲ ಗೊತ್ತಿಲ್ಲ. ಬಟ್ ನಾನು ನನಗೆ ದೇವರು ಅನುಕೂಲ ಮಾಡಿಕೊಟ್ಟ ಮೇಲೆ ಆ ಜನರ ಪ್ರೀತಿ ವಿಶ್ವಾಸ ಆಶೀರ್ವಾದ ನನಗಾದಮೇಲೆ ವೈಯಕ್ತಿಕ ನನ್ನ ಸ್ವಂತಕ್ಕೆ ವೆಂಟಿ ಗಾಡಿ ಅಂದರೆ ಕ್ಯಾರವನ್ ಕಾರನ್ನ ಇಟ್ಟ ವೃತ್ತಿರಂಗಭೂಮಿ ಕಲಾವಿದರ ಮೊಟ್ಟ ಮೊದಲು ಕಲಾವಿದ ರಾಜು ತಾಳಿಕೋಟಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ರಂಗಭೂಮಿಗೂ ಯೂಸ್ ಮಾಡ್ತೀನಿ ನಾನು, ಜಾತ್ರೆಗಳಲ್ಲಿ ಲಾಡ್ಜ್ ಗಿಡ್ಜ್ ಮಾಡಲ್ಲ ನಾನು. ಯಾಕಂದರೆ ಕ್ರೌಡಲ್ಲಿ ಹೋಗೋಕ್ಕೂ ಬರೋಕ್ಕಾಗಲ್ಲ ಅಂತೇಳಿ ಥಿಯೇಟ್ರಲ್ಲಿ ಇದನ್ನು ನೆಲೆಸ್ಕೊಂಡು ಇದರಲ್ಲಿ ಲ್ಯಾಟ್ರಿನ್ ಇದೆ, ಬಾತ್ರೂಮ್ ಇದೆ, ಎಲ್ಲ ಇದೆ, ಟಿ ವಿ ಇದೆ, ಎ ಸಿ ಇದೆ. ಹಂಗಾಗಿ ಇದನ್ನು ಯೂಸ್ ಮಾಡ್ತೀನಿ ನಾನು. ಈ ಕುರಿ ಸಾಕಾಣಿಕೆ ಇದು ನನ್ನ ಪಾಲಿನ ಒಂದು ಎ ಟಿ ಎಮ್ ಇದ್ದಂಗೆ. ಯಾಕಂದರೆ ಯಾವಾಗ ದುಡ್ಡು ಬೇಕನ್ನಿಸುತ್ತೋ ಆವಾಗ ನಾನು ಒಂದು ಎರಡು ಮೇಕೆ ಮರಿ ಹಿಡ್ಕೊಂಡು ಹೋದರೆ 8,000 ತಕ್ಕಂತ ಸಿಕ್ಬಿಡ್ತು. ಹಂಗಾಗಿ ಇದು ಮೇಕೆ ಸಾಕಾಣಿಕೆ ಕೆಲವರಿಗೆ ಏನು ಅನಿಸ್ತಿದೆ ಗೊತ್ತಿಲ್ಲ, ನನಗೆ ಮಾತ್ರ ನನ್ನ ಪಾಲಿನ ಎ ಟಿ ಎಮ್ ಇದು. ಕಷ್ಟಪಟ್ಟರೆ ಮನುಷ್ಯ ಆಗೋದು, ಕಷ್ಟಕ್ಕಿಂತ ಶ್ರೇಷ್ಠ ಗುರು ಒಂದಿಲ್ಲ ಅಂತ. ಹಂಗೆ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರೆ, ಅದು ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಗುತ್ತದೆ. ಎಲ್ಲರೂ ಹಳ್ಳಿ ಕಡೆ ಮುಖ ಮಾಡಬೇಕು, ಹಂಗಾಗಿದೆ ಹಣೆವರ. ಇಲ್ಲಿಂದ ಬೆಂಗಳೂರಿಗೆ ಓಡೋದವ್ರಿಗೆ ವಾಪಸ್ ಇಂಜಿನಿಯರಿಂಗ್ ಮಾಡಿದವರು, ಸಾಫ್ಟ್ವೇರ್ ಮಾಡಿದವರು, ಗುದ್ದಲಿ ಹಾರಿ ಸಲಕೆಗಳನ್ನು ತಗೊಂಡು ಇವತ್ತು ರೈತಾಪಿ ಜೀವನನ ವಾಪಸ್ ಬರುವಂಗಾಗಿದೆ. ಬಟ್ ಅವರ ಅಹಂಕಾರದಿಂದ ಈ ಮಾತು ಹೇಳ್ತಾ ಇಲ್ಲ ನಾನು, ಪರಿಸ್ಥಿತಿ ಪ್ರತಿಕೂಲವಾಗಿರುವಾಗ ಸೈರಣೆ ಅನಿವಾರ್ಯ ಅಂತ. ಹಂಗೆ ಇವತ್ತು ಆ ಕರೋನಾ ಅನ್ನೋ ಒಂದು ವೈರಸ್ ಬಂದು ಎಂತಿಂಥವ್ರಿಗೆ ಎಂತಿಂಥ ಪಾಠ ಕಲಿಸಿದೆಯಪ್ಪ ಅಂದರೆ ಪಾಪಾ ಯಾರಿಂದೂ ಕಲ್ಸೋಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾನು. ಅದಕ್ಕೆ ಅವಮಾನ ಏನು ತೊಂದರೆ ಇಲ್ಲ, ಎದಕ್ಕೆ ಅವಮಾನ ಆಗುತ್ತೆ ಹೇಳ್ರಿ ನೋಡೋಣ. ಯಾರ್ದಾರು ಮನೆ ಕದೀತೀವೋ, ಯಾರ್ದಾರು ಜೇಬಿ ಕೈ ಹಾಕ್ತೀವೋ, ಇಲ್ಲ ಮೇಕೆ ಮೇಯಿಸ್ತೀವಿ, ಕೃಷಿ ಮಾಡ್ತೀವಿ ನೋಡ್ರಿ. ಒಂದು ವರ್ಷಕ್ಕೆ ಎರಡು ಬೆಳೆ ಕೊಡ್ತಿದ್ದೆ, 6 ತಿಂಗಳಿಗೆ ಎರಡು ಮರಿ ಕೊಡುತ್ತಿದ್ದ ಆಡು. 6 ತಿಂಗಳು ಹಿಡಿದ್ರೆ 10,000 ಎರಡು ಮರಿಗೆ, 5 ತಿಂಗಳು 5,000 ಹಿಡಿದ್ರು 10,000. ಒಂದು ವರ್ಷಕ್ಕೆ ಒಂದು ಆಡು 20,000 ಕೊಡುತ್ತೆ, ಅಂಥದ್ದು 50 ಆಡು ಇದೆ ನನ್ನ ಹತ್ರ. ಒಂದೊಂದು ಸರಿ ಎಲ್ಲ ಬದುಕ್ತಾವೆ ಅಂತ ಹೇಳೋಕ್ಕಾಗಲ್ಲ, ಹುಟ್ಟಿದ ಕೆಲವೊಂದು ಸಾಯ್ತವೆ ಅವೆಲ್ಲ ಅದು ಹೇಳಿದ್ನಲ್ಲ, ಸೋಲು ಗೆಲುವು ನಾ ಎರಡು ಹಂಗೆ ಸ್ವೀಕಾರ ಮಾಡಿದ್ನಿ ಅಂತ. ಇದು ಬೆಳೆಗಳಲ್ಲಿ ಒಂದು ಮುಖ್ಯ ವಾಣಿಜ್ಯ ಬೆಳೆ ಇದು. 2 ಎಕರೆ ಚೆನ್ನಾಗಿ ಬೆಳೆದ್ರೆ ಒಂದು ವರ್ಷಕ್ಕೆ ಒಂದು 10 ಲಕ್ಷ ರೂಪಾಯಿ ಬೆಳೆಯೋದು 2 ಎಕರೆಯಲ್ಲಿ. ವಾಣಿಜ್ಯ ಬೆಳೆಯೋದು ಎಲ್ಲ ಹೊರದೇಶಕ್ಕೆ ಹೋಗುವಂಥ ಬೆಳೆಯೋದು. ಹಂಗಾಗಿ ಮತ್ತು ಅದ್ರ ಜೊತೆಗೆ ಅದನ್ನು ಲಾಲನೆ ಪಾಲನೆ ಭಾಳ ಮುಖ್ಯವಾದದ್ದು. ಬರೀ ದ್ರಾಕ್ಷಿ ಅಂದ ತಕ್ಷಣ ನೀರು ಹಾಕಿದರೆ ಇವು ಗೊಬ್ಬರ ಹಾಕಿದರೆ ಬೆಳೆಯೋದಲ್ಲ. ಬಟ್ ಇದೊಂದು ಟಿ ಬಿ ಪೇಷಂಟ್ ಮಗುನ ಜೋಪಾನ ಮಾಡ್ದಂಗೆ, ಇದು ಅಷ್ಟು ರೋಗಗ್ರಸ್ತ ಬೆಳೆ ಇದು. ಅವೆಲ್ಲ ಅವಾಯ್ಡ್ ಮಾಡ್ಕೊಂಬರ್ಬೇಕು. ಈಗ ನಮ್ಮ ತೋಟ ಇದೆ ನೋಡಿರಿ ನೀವು, ಗ್ರೀನ್ ಗ್ರೀನ್ ಕಾಣುತ್ತೆ, ಅಲ್ಲೇ ಎದುರಿಗೆ ಒಂದು ತೋಟ ಕಾಣುತ್ತೆ, ಬಟ್ ನೋಡ್ತೀರಿ ಅದರಲ್ಲಿ ರೋಗ ಇದೆ. ಇದರಲ್ಲಿ ರೋಗ ಇಲ್ಲ, ಅದು ಬೇರೆಯವ್ರದ್ದು ಹಂಗೆ. ಅದನ್ನು ಜೋಪಾನ ಮಾಡೋದು ಭಾಳ ಕಷ್ಟ, ಬಾಯಿಂದ ಹೇಳಿ ಕೈಯಿಂದ ತೋರಿಸೋದು ಸುಲಭ. ಅದ್ರ ಜೊತೆಗಿದ್ದು ಅದರ ರಕ್ಷಣೆ ಮಾಡಿಕೊಂಡು ಅದ್ರ ಜೊತೆಗೆ ನಾವು ಬದುಕೋದು ಭಾಳ ಕಷ್ಟಕರವಾದ. ಅದಕ್ಕಿಂತಲೇ ಹೇಳಿದ್ದೆ ಅಣ್ಣವರು, ಕೈ ಕೆಸರಾದ್ರೇ ಬಾಯಿ ಮೊಸರು ಅಂತ. ಆಗೋದು ಎಂದು ಕೈ ಕಟ್ಟಿಕೊಳ್ತಾರೆ, ಸಾಗೋದು ಕೆಲಸ ಮುಂದೆ ಅಂತ ಅಣ್ಣವ್ರು ಹೇಳಿದ್ದು ಎಷ್ಟೋ ಜನರಿಗೆ ಮಾರ್ಗದರ್ಶನ, ನನಗೂ ಕೂಡ ಮಾರ್ಗದರ್ಶನ. ನನಗಿಬ್ಬರು ಹೆಂಡತಿಯರು, ಮೊದಲೇ ಹೆಂಡತಿ ಮಕ್ಕಳಿಗೆಲ್ಲ ಮದುವೆ ಮಾಡಿದ್ದೀನಿ, ಇನ್ನು 2ನೇ ಹೆಂಡತಿ ಮಕ್ಕಳಿಗೆ ಇಬ್ಬರು ಹೆಣ್ಮಕ್ಕಳಿದ್ದಾರೆ. ಅದಷ್ಟು ಜವಾಬ್ದಾರಿ ನಿಭಾಯಿಸ್ಬಿಟ್ರೆ ನನ್ನ ಜವಾಬ್ದಾರಿ ಮುಗಿಹೊತ್ತು. ಇನ್ನು ಕಲಾವಿದರನ್ನ ಹುಟ್ಟಾಕು ಒಂದು ರಂಗ ಶಿಕ್ಷಣ ಸಂಸ್ಥೆ ಈಗಾಗಲೇ ನೀವು ನೋಡ್ಕೊಂಬಂದ್ರಿ ಅಂತ ಅನಿಸುತ್ತೆ. ನಂದು ರಂಗಾಶ್ರಯ ಅಂತ ಮಾಡಿದ್ದೀನಿ, ಅದು ಸರ್ಕಾರ ಮಾಡಲಿ ಬಿಡಲಿ, ನನಗೆ ಸಾಧ್ಯ ಆದರೆ ವರ್ಷಕ್ಕೊಂದು 20 ಹುಡುಗರನ್ನ ಟ್ರೈನ್ ಮಾಡಬೇಕು. ಒಂದು 5 ಜನ ಹೆಣ್ಮಕ್ಕಳು, ಒಂದು 15 ಜನ ಗಂಡು ಹುಡುಗರು, ಇಲ್ಲ 20 ಜನ ಗಂಡು ಹುಡುಗರು, ಒಂದು 5 ಜನ ಹೆಣ್ಮಕ್ಕಳು, ಊಟ ವಸತಿ ಕೊಟ್ಟು ವೃತ್ತಿರಂಗಭೂಮಿ ನಾಟಕ ತರಬೇತಿ ಕೊಡಬೇಕನ್ನುವುದೇ ನನ್ನ ಪ್ರಯತ್ನ ಕೊನೆಗಳಿಗೆಯಲ್ಲಿ. ಮತ್ತೀರಿ ಹೊಸ ಕಲಾವಿದರಿಗಿಷ್ಟೇ, ರಂಗಭೂಮಿ ಬದುಕಿದರೆ ನೀವು ಬದುಕಿರ್ತೀರಿ. ರಂಗಭೂಮಿಯ ಅಳಿವು ಉಳಿವು ಕಲಾವಿದರ ಕೈಯಲ್ಲಿರುತ್ತೆ. ಬರೀ ಸ್ವಾರ್ಥನ ಬಯಸದೆ ನಾವು ಬದುಕಬೇಕು, ನಮ್ಮ ಮಕ್ಕಳು ಬದುಕಬೇಕು, ನಮ್ಮ ಹೆಂಡತಿಯರು ಬದುಕಬೇಕು ಅನ್ನೋದಕ್ಕಿಂತ ನಮ್ಮ ಜೊತೆಗೆ ಸಂಸ್ಥೆನೂ ಬದುಕಬೇಕು ಅನ್ನೋ ಒಂದು ಭಾವನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ರಿ. ಪ್ರೇಕ್ಷಕರನ್ನ ದುರುಪಯೋಗ ತೊಗೋಬೇಡ್ರಿ.
ಪ್ರೇಕ್ಷಕ ನಿಮ್ಮನ್ನು ರಂಗಮಂಟಪ ಮೇಲೆ ಕಂಡಾಗ ಭಾಳ ಪ್ರೀತಿ, ಚಪ್ಪಾಳೆ, ಸೀಟೆ ಜೊತೆಗೆ ನಿಮ್ಮ ಉಪಚಾರ ದುಡ್ಡು ಕೊಟ್ಟಿರ್ತಾನೆ. ಅದ್ರ ಜೊತೆಗೆ ಆ ಪ್ರೇಕ್ಷಕ ಅನ್ನೋ ಮಗುಗೆ ನಾವು ಯಾವ ರೀತಿಯಲ್ಲಿ ಲಾಲನೆ ಪಾಲನೆ ಮಾಡಬೇಕು, ನಮ್ಮ ಮೇಲೆ ಪ್ರೀತಿ ಬರುವ ಹಾಗೆ ಯಾವ ರೀತಿ ನಟಿಸ್ಬೇಕು, ಯಾವ ರೀತಿ ನಾಟಕ ಕೊಡಬೇಕು, ನಾಟಕಗಳನ್ನು ಕೊಡಬೇಕು, ಯಾವ ರೀತಿ ಸಂಭಾವನೆಗಳನ್ನು ಪಡಿಬೇಕು, ಸಂಭಾಷಣೆಗಳನ್ನು ಕೊಡಬೇಕು ಅನ್ನೋದನ್ನು ನೀವು ಮನಸ್ಸಿನಲ್ಲಿಟ್ಟುಕೊಂಡು ವೃತ್ತಿ ರಂಗಭೂಮಿ ಉಳಿಸಿ ಬೆಳೆಸಿ ಜೊತೆಗೆ ನೀವು ಬೆಳೆಯಿರಿ ಅಂತ ಹೇಳುವಂತಕ್ಕಂಥ ಮಾತನ್ನು ತಮ್ಮ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ರೆ ಆಗದು, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.